ನಮಸ್ಕಾರ ಕರ್ನಾಟಕ, ಶುಭೋದಯ ಕನ್ನಡಕರೇ, ಎಲ್ಲರೂ ನ್ಯೂಸ್ ಕ್ಯಾರ್ಗೆ ಆತ್ಮೀಯ ಸ್ವಾಗತ. ನಾನು ಗುರುಪ್ರಸಾದ್. ಎಂದಿನಂತೆ ದಿನಪತ್ರಿಕೆಗಳ ಪ್ರಮುಖ ಸುದ್ದಿಗಳು ನಿಮ್ಮ ಮುಂದೆ, ಹಾಗೆಯೇ ಆ ಒಂದು ಸುದ್ದಿಗಳಿಗೆ ಅತಿಥಿಯ ಜೊತೆ ವಿಶ್ಲೇಷಣೆಯನ್ನು ನಡೆಸೋಣ. ಮತ್ತೊಮ್ಮೆ ನ್ಯೂಸ್ ಕ್ಯಾನ್ಗೆ ಆತ್ಮೀಯ ಸ್ವಾಗತ. ಎಸ್, ಸಾಕಷ್ಟು ಸುದ್ದಿಗಳನ್ನು ಮುಖಪುಟದಲ್ಲಿ ನಾವು ಕಾಣಬಹುದು ಎಲ್ಲ ಒಂದು ದಿನಪತ್ರಿಕೆಗಳಲ್ಲಿ. ಆದರೆ ನಿನ್ನೆ ನಡೆದಂತಹ ಮಂಗಳೂರಿನ ಕಾಟಿಪಳ ವೃತ್ತದ ಬಳಿ ದುಷ್ಕರ್ಮಿಗಳು ಏನು ಹಿಂದೂ ಕಾರ್ಯಕರ್ತನೋರ್ವನನ್ನು ಬರ್ಬರವಾಗಿ ಹತ್ಯೆಗೈದಿದ್ದಾರೆ, ಆ ಒಂದು ಪ್ರಮುಖ ಸುದ್ದಿಯನ್ನು ಕೊಟ್ಟಿದ್ದಾರೆ. ಕಾಟಿಪಳ್ಳದ ಕೈಕಂಬದ ನಿವಾಸಿ ದೀಪಕ್ ರಾವ್ನನ್ನು ಬರ್ಬರವಾಗಿ ಹತ್ಯೆಗೈಯಲಾಗಿದೆ. ದೀಪಕ್ ಖಾಸಗಿ ದೂರ ಸಂಪರ್ಕ ಕಂಪನಿಯೊಂದರಲ್ಲಿ ವಿತರಕನಾಗಿ ಕೆಲಸ ಮಾಡ್ತಾಯಿದ್ರು, ಅಲ್ಲದೆ ಸ್ಥಳೀಯವಾಗಿ ಸಂಘ ಪರಿವಾರದ ಸಂಘಟನೆಯಲ್ಲಿ ಗುರುತಿಸಿಕೊಂಡಿರ್ತಾರೆ. ಆದರೆ ನಿನ್ನೆ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ದ್ವಿಚಕ್ರ ವಾಹನದಲ್ಲಿ ಕೃಷ್ಣಾಪುರ ಕಾಟಿಪಳ್ಳ ರಸ್ತೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ಕಾರ್ ಒಂದು ಅವರನ್ನು ಹಿಂಬಾಲಿಸ್ಕೊಂಡು ಬರುತ್ತೆ. ನಂತರ ಕಾಟಿಪಳ್ಳದ ಬಳಿ ದೀಪಕ್ರನ್ನು ತಡೆದಂತಹ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ದಾಳಿಯನ್ನು ನಡೆಸ್ತಾರೆ. ಪರಿಣಾಮವಾಗಿ ಗಂಭೀರವಾಗಿ ಗಾಯಗೊಂಡು ರಸ್ತೆ ಬದಿಯಲ್ಲಿ ಬಿದ್ದಿದ್ದ ದೀಪಕ್ನನ್ನು ಆಸ್ಪತ್ರೆಗೆ ಕೊಂಡೊಯ್ಯಲಾಗಿತ್ತು, ಆದರೂ ಆತ ಬದುಕುಳಿಲ್ಲ. ದೀಪಕ್ ಕೊಲೆಗೆ ಸಂಬಂಧಪಟ್ಟ ಹಾಗೆ 4 ಶಂಕಿತರನ್ನು ಪೊಲೀಸರು ಇದೀಗ ಬಂಧಿಸಿದ್ದಾರೆ. ಹತ್ಯೆ ಮಾಡಿ ಪರಾರಿಯಾಗ್ತಾ ಇರಬೇಕಾದ್ರೆ ಪೊಲೀಸರು ಆರೋಪಿಗಳನ್ನು ಸಿನಿಮೀಯ ರೀತಿಯಲ್ಲಿ ಫೈರಿಂಗ್ ನಡೆಸಿ ಬಂಧಿಸಿದ್ದಾರೆ. ಈ ವೇಳೆ ಒಬ್ಬ ಆರೋಪಿಯ ಕಾಲಿಗೆ ಗುಂಡು ಕೂಡ ತಗಲಿದೆ. ಪರಾರಿಯಾಗ್ತಾ ಇದ್ದಂತಹ ಆರೋಪಿಗಳಿಗೆ ಏನಿದ್ದಾರೆ ದುಷ್ಕರ್ಮಿಗಳು, ಅವ್ರನ್ನ ಪೊಲೀಸರು ಬಂಧಿಸಿದ್ದಾರೆ. ಆದರೆ ಏನು, ಮಂಗಳೂರಿನಲ್ಲಿ ಇತ್ತೀಚೆಗೆ ಈ ರೀತಿಯ ಘಟನೆಗಳು ಸಾಮಾನ್ಯ ಎನ್ನುವಂತೆ ಆಗಿಬಿಟ್ಟಿದೆ. ಆದರೆ ಯಾವುದೇ ರೀತಿಯ ರಕ್ಷಣೆ ಅಲ್ಲಿ ಸಿಗುತ್ತಾ ಇಲ್ವಾ, ಅಥವಾ ಕೋಮು ದಳ್ಳುರಿಯನ್ನು ಉಂಟು ಮಾಡುವ ಸಲುವಾಗಿಯೇ ಈ ಒಂದು ಕೆಲಸಗಳನ್ನು, ದುರ್ಘಟನೆಗಳನ್ನು ಸೃಷ್ಟಿಸಲಾಗ್ತಾ ಇದೆಯಾ, ಈ ಎಲ್ಲ ಅನುಮಾನಗಳು ಕೂಡ ಇದೀಗ ಕಾಡ್ತಾ ಇರುವಂಥದ್ದು. BJP ಕಾರ್ಯಕರ್ತನ ಹತ್ಯೆ ನಡೆದಿದೆ ಅನ್ನುವಂತಹದ್ದು, ಹಾಗೆಯೇ ಸಂಘ ಪರಿವಾರದಲ್ಲಿ ಗುರುತಿಸಿಕೊಂಡಿದ್ದಂತಹ ಹಿಂದೂ ಕಾರ್ಯಕರ್ತರ ದೀಪಕ್ ರಾವ್ ಅವರ ಹತ್ಯೆಯಾಗಿದೆ. ಸುರತ್ಕಲ್ನಲ್ಲಿ ಹಾಡ ಹಗಲೇ ತಲ್ವಾರ್ನಿಂದ ದಾಳಿ ನಡೆಸಲಾಗಿದೆ. ಗುಂಡು ಹಾರಿಸಿ 4 ಇದೀಗ ಪೊಲೀಸರು ಸೆರೆ ಹಿಡಿದಿದ್ದಾರೆ. ಪ್ರಮುಖ ಆರೋಪಿ ಅಂತ ಕೂಡ ಅವರನ್ನ ಏನು ಗುರುತಿಸಲಾಗಿದೆ, ಅವರನ್ನು ಕೂಡ ಇದೀಗ ಪತ್ತೆ ಹಚ್ಚಲಾಗಿದೆ ಎನ್ನುವಂತಹದ್ದು. ಬ್ಯಾನರ್ನ ಗಲಾಟೆಗೆ ಸಾಕಷ್ಟು ಅಲ್ಲಿ ಗಲಾಟೆಗಳು ಆಗಿದೆ ಅನ್ನುವಂಥದ್ದು. ಅದರ ಜೊತೆಗೆ ಈ ಘಟನೆಯ ಹಿನ್ನೆಲೆಗಳು ಸಾಕಷ್ಟು ಇದೆ. ಈ ಒಂದು ಕೊಲೆಯಲ್ಲಿ ಅಥವಾ ಈ ಒಂದು ಹತ್ಯೆ ಏನು ನಡೆದಿದೆ ಅದರ ಹಿನ್ನೆಲೆಗಳು ಕೂಡ ಸಾಕಷ್ಟು ಇದೆ. ಅದನ್ನು ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಒಟ್ಟು 4 ಹಂತಕರನ್ನು ಸೆರೆ ಹಿಡಿಯಲಾಗಿದೆ. ಪೊಲೀಸರು 4 ಹಂತಕರನ್ನು ಬೆನ್ನಟ್ಟಿ ಗುಂಡು ಹಾರಿಸಿ ಸೆರೆ ಹಿಡಿದಿದ್ದಾರೆ. ನೌಶಾದ್, ರಿಜ್ವಾನ್, ನವಾಜ್ ಮತ್ತು ನಿರ್ಶಾನ್, ಈ 4 ಪ್ರಮುಖ ಆರೋಪಿಗಳು ಬಂಧಿತರಾಗಿರುವಂಥವರು. ಇನ್ನು BJP ಕಾರ್ಯಕರ್ತ ದೀಪಕ್ ರಾವ್ ಹತ್ಯೆಗೆ ತೀವ್ರ ಖಂಡನೆ ಕೂಡ ವ್ಯಕ್ತವಾಗಿದೆ. ಇವತ್ತು ಸುರತ್ಕಲ್ ವ್ಯಾಪ್ತಿಯಲ್ಲಿ ಬಂದ್ಗೆ ಕರೆಯನ್ನು ಕೊಡಲಾಗಿದ್ದು, ಭಜರಂಗ ದಳ, ಹಿಂದೂ ಜಾಗರಣಾ ವೇದಿಕೆಯಿಂದ ಬಂದ್ಗೆ ಕರೆಯನ್ನು ಕೊಡಲಾಗಿದೆ. ಸುರತ್ಕಲ್, ಕಾಟಿಪಳ್ಳ, ಕೃಷ್ಣಾಪುರ ವ್ಯಾಪ್ತಿಯಲ್ಲಿ ಬಂದನ್ನು ಘೋಷಣೆ ಮಾಡಲಾಗಿದೆ. ಇನ್ನು ಮುನ್ನೆಚ್ಚರಿಕೆಯ ಕ್ರಮವಾಗಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಅಲ್ಲದೆ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು ಕೂಡ ಜಾರಿಗೊಳಿಸಲಾಗಿದೆ. ಎಸ್, ಮಂಗಳೂರಿನಲ್ಲಿ ಬುಧವಾರ ಮಧ್ಯಾಹ್ನ ಹಾಡಹಗಲೇ ನಡೆದಂತಹ ಕಾರ್ಯಕರ್ತನ ಕೊಲೆ ಏನಿದೆ, ಆ ತಲವಾರದಿಂದ ಕೊಚ್ಚಿ ಹತ್ಯೆಯನ್ನು ಮಾಡಲಾಗಿರುವಂಥದ್ದು. ದೀಪಕ್ ರಾವ್ ಸುಮಾರು 28 ವರ್ಷದ ಇವರು, ಹಲವು ವರ್ಷಗಳಿಂದ ಹಿಂದೂ ಸಂಘಟನೆಗಳಲ್ಲಿ ಗುರುತಿಸಿಕೊಂಡಿರ್ತಾರೆ. ಇತ್ತೀಚೆಗೆ ಸುರತ್ಕಲ್ BJP ಮಂಡಲದ ಸಾಮಾಜಿಕ ಪ್ರಕೋಷ್ಠದ ಪದಾಧಿಕಾರಿಯಾಗಿ ಕೂಡ ನೇಮಕ ಆಗಿರ್ತಾರೆ. ನಿನ್ನೆ ಮಧ್ಯಾಹ್ನ 1:30 to 2 ಸುಮಾರಿನಲ್ಲಿ ಬೈಕ್ನಲ್ಲಿ ಮನೆಗೆ ತೆರಳಬೇಕಾದ್ರೆ ಸ್ವಿಫ್ಟ್ ಕಾರ್ನಲ್ಲಿ ಬಂದಂತಹ 4 ಜನ ಬೈಕ್ನ ಅಡ್ಡಗಟ್ಟಿ ದಾಳಿ ನಡೆಸ್ತಾರೆ. ಸಮೀಪದಲ್ಲಿರುವಂಥ ಅಂಗಡಿನವರು, ಯಾವುದೋ ಒಂದು ಅಂಗಡಿ ಇರುತ್ತೆ, ಆ ಅಂಗಡಿನವರು ಅದನ್ನು ಗಮನಿಸ್ತಾರೆ. ಹಂತಕರು ಆ ಸಂದರ್ಭದಲ್ಲಿ ಕಾರನ್ನು ಅಲ್ಲೇ ಸ್ಥಳದಲ್ಲೇ ಬಿಟ್ಟು ಪರಾರಿಯಾಗುತ್ತಾರೆ. ಎಸ್, ಇದು ನಡೆದಿರುವಂಥ ಘಟನೆ. ಈಗ ಕರಾವಳಿ ಭಾಗ, ಮಂಗಳೂರು ಹಾಗೆ ಸುರತ್ಕಲ್ನಲ್ಲಿ ವ್ಯಾಪಕ ಬಂದ್ ಹಾಗೆ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಮಂಗಳೂರಿನ ಕಾಟಿಪಳ್ಳ ಸರ್ಕಲ್ನಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದಂತಹ ದೀಪಕ್ ರಾವ್, ಅಂದರೆ ಅವರ ಕುಟುಂಬದ ಹಿನ್ನೆಲೆಯನ್ನು ನೋಡ್ತಾ ಇದ್ದರೆ, ಅವರ ಒಬ್ಬರೇ ಅವರ ಮನೆಗೆ ದುಡಿತಾ ಇದ್ದಂತಹ ವ್ಯಕ್ತಿ, ಅವರನ್ನು ಸಾಕ್ತಾ ಇದ್ದಂತಹ ವ್ಯಕ್ತಿ. ಇಲ್ಲಿ ಆರೋಪ ಕೂಡ ಕೇಳಿಬರ್ತಾ ಇದೆ, PFI ಕಾರಣ ಅನ್ನುವಂಥ ಆರೋಪ ಕೂಡ ಕೇಳಿಬರ್ತಾ ಇದೆ. ಇನ್ನು ಅವರ ಶವ ಏನಿತ್ತು, ಅವರನ್ನ ಶವಾಗಾರಕ್ಕೆ ತೆಗೆದುಕೊಂಡಾಗ ದೀಪಕ್ ರಾವ್ ಅವರದ್ದು, AJ ಆಸ್ಪತ್ರೆ ಶವಾಗಾರಕ್ಕೆ ಭೇಟಿ ಕೊಟ್ಟಂತಹ BJP ಮುಖಂಡ ಸತ್ಯಜಿತ್, ಸುರತ್ಕಲ್ ಜೆ ಕೃಷ್ಣ ಪಾಲೆಮಾರ್, ಡಾಕ್ಟರ್ ಭರತ್ ಶೆಟ್ಟಿ, ಭಜರಂಗ ದಳದ ಕರ್ನಾಟಕ ದಕ್ಷಿಣ ಪ್ರಾಂತ ಸಂಚಾಲಕ ಶರಣ್ ಪಂಪ್ವೆಲ್, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಕಾರ್ಯಕರ್ತರು ಈ ಕೊಲೆ ಮಾಡಿದ್ದಾರೆ. ಅವರನ್ನು ತಕ್ಷಣ ಬಂಧಿಸಬೇಕು, PFI ನಿಷೇಧಕ್ಕೆ ಕ್ರಮ ಜರುಗಿಸಬೇಕು ಅಂತ ಕಮಿಷನರ್ನ ಆಗ್ರಹಿಸಿದ್ದಾರೆ.
ಇನ್ನು ಈ ಒಂದು ಬಿಗುವಿನ ವಾತಾವರಣ ಏನಿದೆ ಇವತ್ತು ಕೂಡ ಮುಂದುವರಿಯುತ್ತೆ. ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಬರ್ಬರವಾದಂಥ ಹತ್ಯೆ, ಖಂಡಿತ ಅದನ್ನು ಕಣ್ಣಿನಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಭೀಕರವಾಗಿ ಅವರನ್ನು ಹತ್ಯೆಗೈಯಲಾಗಿದೆ ಎನ್ನುವಂತಹದ್ದು. ಮೃತ ದೀಪಕ್ ಮೊದಲು ಬಜರಂಗ ದಳದ ಕಾರ್ಯಕರ್ತರಾಗಿದ್ದರು, ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಘಟಕದಲ್ಲಿ ಸಕ್ರಿಯವಾಗಿ ಕಾರ್ಯಕರ್ತರಾಗಿದ್ದು ಸಕ್ರಿಯವಾಗಿ ತೊಡಗಿಕೊಂಡಿದ್ದರು. ಇನ್ನು ಅಬ್ದುಲ್ ಮಜೀಬ್ ಎನ್ನುವಂಥ ಮೊಬೈಲ್ ಮತ್ತು ಸಿಮ್ ವ್ಯಾಪಾರ ಮಳಿಗೆನಲ್ಲಿ ಇವರು ಕೆಲಸ ಮಾಡ್ತಾಯಿದ್ರು. ನಿನ್ನೆ ಮಜೀದ್ ಅವರ ಮನೆಗೆ ಹೋಗಿ ಸಿಮ್ ವಿತರಣೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಪಡ್ಕೊಂಡು ವಾಪಸ್ ಆಗುವಂತಹ ಸಂದರ್ಭದಲ್ಲಿ ಅವರನ್ನು ಹತ್ಯೆಗೈಯಲಾಗಿದೆ. ಇನ್ನು ಇವತ್ತು ಬೆಳಗ್ಗೆ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ, ನಂತರ ಅಂತ್ಯ ಸಂಸ್ಕಾರ ನೆರವೇರುತ್ತೆ ಅಂತ ನಗರ ಪೊಲೀಸ್ ಕಮಿಷನರ್ ಟಿ ಆರ್ ಸುರೇಶ್ ತಿಳಿಸಿದ್ದಾರೆ. ಇನ್ನು ಸಾಕಷ್ಟು ಕಟ್ಟೆಚ್ಚರವನ್ನು ಕೂಡ ವಹಿಸಲಾಗಿದೆ. ಕೊಲೆಯ ಮಾಹಿತಿ ಕ್ಷಣಾರ್ಧದಲ್ಲಿ ವಾಟ್ಸಪ್, ಫೇಸ್ಬುಕ್ ಮತ್ತಿತರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರಸಾರ ಆಯಿತು. ಶವ ಇರಿಸಿರುವಂಥ ಎಜೆ ಆಸ್ಪತ್ರೆಯತ್ತ ಬಿಜೆಪಿ ಮತ್ತು ಬಜರಂಗ ದಳದ ಕಾರ್ಯಕರ್ತರು ಸಾಮಾಜಿಕ ಮಾಧ್ಯಮಗಳಲ್ಲೇ ಬನ್ನಿ ಅಂತ ಕರೆಯನ್ನು ಕೊಟ್ಟರು. ಹಾಗಾಗಿ ಸಾಕಷ್ಟು ಜನ ಅಲ್ಲಿ ಸೇರುವಂಥ ಸಂದರ್ಭ ಸೃಷ್ಟಿಯಾಯಿತು. ಹಾಗಾಗಿ ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಈ ನಡುವೆಯೇ ದೀಪಕ್ ಊರಿನ ಸಮೀಪ ಸೂರಿಂಜೆಯಲ್ಲಿ ದುಷ್ಕರ್ಮಿಗಳು ನಗರ ಸಾರಿಗೆಯ ಖಾಸಗಿ ಬಸ್ಸೊಂದಕ್ಕೆ ಕಲ್ಲು ಹೊಡಿತಾರೆ. ಈ ಸುದ್ದಿ ಹಬ್ತಾ ಇದ್ದ ಹಾಗೆ ಕೃಷ್ಣಾಪುರ, ಕಾಟಿಪಳ್ಳ, ಕಾಟಿಪಳ್ಳ ಕೈಕಂಬ ಮತ್ತಿತರ ಪ್ರದೇಶಗಳಲ್ಲಿ ಹಲವಾರು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಬಂದನ್ನು ಘೋಷಣೆ ಮಾಡಿಕೊಳ್ತಾರೆ. ರಾತ್ರಿ ಮತ್ತೆ ಸೂರತ್ಕಲ್ನಲ್ಲಿ ಒಂದು ಬಸ್ಗೆ ಕಲ್ಲು ತೋರಲಾಗಿದೆ. ನಗರ ಪೊಲೀಸ್ ಕಮಿಷನರೇಟ್ 200 ಪೊಲೀಸರನ್ನು ನಿಯೋಜಿಸಿದ್ದಾರೆ. ಮಡಿಕೇರಿ ಜಿಲ್ಲೆಯಿಂದನೂ ಕೂಡ ಹಲವಾರು DYSP ಕರೆದುಕೊಳ್ಳಲಾಗಿದೆ. ಸುಮಾರು 100 ಪೊಲೀಸರು ಬಂದಿದ್ದಾರೆ ಅನ್ನುವಂಥದ್ದು. ಹಾಗೆಯೇ ರಾಜ್ಯ ಮೀಸಲು ಪೊಲೀಸ್ ಪಡೆ ಮತ್ತು ನಗರ ಸಶಸ್ತ್ರ ಮೀಸಲು ಪಡೆಯ ತಲಾ 6 ತುಕಡಿಗಳನ್ನು ಕಟ್ಟೆಚ್ಚರಕ್ಕಾಗಿ ಅಲ್ಲಿ ನಿಯೋಜಿಸಿಕೊಳ್ಳಲಾಗಿದೆ. ಇಷ್ಟು ಬಿಗುವಿನ ವಾತಾವರಣ ಮಂಗಳೂರಿನಲ್ಲಿ ಆಗಿದೆ ಅನ್ನುವಂಥದ್ದು. ಎಸ್, ಮಂಗಳೂರಿನ ಅನೇಕ ಭಾಗಗಳಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಪ್ರಜ್ವಲ್ ಅಮೀನ್. ಓವರ್ ಟು ಪ್ರಜ್ವಲ್. ನಿನ್ನೆ ಮಧ್ಯಾಹ್ನ ವೇಳೆ ನಡೆದಿರುವಂತಹ ಬಿಜೆಪಿ ಕಾರ್ಯಕರ್ತನ ಕೊಲೆಯ ನಂತರ ಮಂಗಳೂರು ಮತ್ತೆ ಉದ್ವಿಗ್ನಗೊಂಡಿರುವಂಥದ್ದು. ಮಂಗಳೂರಿನ ಸುರತ್ಕಲ್ ಭಾಗದಲ್ಲಿ ಇಂದು ಸುರತ್ಕಲ್ ಮತ್ತು ಕಾಟಿವಾಳದಲ್ಲಿ ಸ್ವಯಂ ಘೋಷಿತ ಒಂದು ಬಂದಿಗೆ ಕೂಡ ಕೊಟ್ಟಿರುವಂಥದ್ದು. ಈಗಾಗಲೇ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಮತ್ತು ಈಗಾಗಲೇ ಹಿಂದೂ ಪರ ಸಂಘಟನೆಯ ಮುಖಂಡರು ಮತ್ತು ಬಿಜೆಪಿ ಈಗಾಗಲೇ ಬಂದಿಗೆ ಕೂಡ ಕರೆ ಕೊಟ್ಟಿರುವಂಥದ್ದು. ಮಂಗಳೂರಿನ ಸುರತ್ಕಲ್ ಮತ್ತು ಕಾಟಿವಾಳದಲ್ಲಿ ಇಂದು ಅಘೋಷಿತ ಬಂದಿಗೆ ಕೂಡ ಕರೆ ಕೊಟ್ಟಿರುವಂಥದ್ದು. ಈಗಾಗಲೇ ಕಮಿಷನರ್ ನಿರ್ಬಂಧಾಜ್ಞೆಗೆ ಇದ್ದರೂ ಕೂಡ ಈಗಾಗಲೇ ಮೆರವಣಿಗೆಗೆ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. 9 ಗಂಟೆಯ ವೇಳೆ ಮಂಗಳೂರಿನ ಎಜೆ ಆಸ್ಪತ್ರೆಯಿಂದ ಈ ಒಂದು ಶವಯಾತ್ರೆ ಮಂಗಳೂರಿನ ಕಾಟಿಪಳ್ಳ, ಸುರತ್ಕಲ್ನ ಕಾಟಿಪಳ್ಳದವರೆಗೆ ಈ ಒಂದು ಶವಯಾತ್ರೆ ನಡೆಯಲಿದೆ. ಸುಮಾರು 3-4 ಕಿಲೋಮೀಟರ್ ದೂರದಲ್ಲಿರುವಂತಹ ಸುರತ್ಕಲ್ನಿಂದ ಕಾಟಿಪಳ್ಳಕ್ಕೆ ಕೂಡ ಈ ಒಂದು ಮೆರವಣಿಗೆ ಹೋಗಲಿದೆ ಎಂಬ ಹೇಳಿಕೆಯನ್ನು ಕೂಡ ಈಗಾಗಲೇ ಬಿಜೆಪಿ ಮುಖಂಡರು ಕೊಟ್ಟಿರುವಂಥದ್ದು. ಅದೇ ರೀತಿಯಲ್ಲಿ ಈಗಾಗಲೇ ಪೊಲೀಸ್ ಕಮಿಷನರ್ ಎಲ್ಲ ರೀತಿಯ ಬಂದೋಬಸ್ತ್ ಕೂಡ ಈಗಾಗಲೇ ಏರ್ಪಡಿಸಿರುವಂಥದ್ದು. ಯಾಕಂದರೆ ಮಂಗಳೂರಿನ ಸುರತ್ಕಲ್ ಸಂಪೂರ್ಣವಾಗಿ ಸೂಕ್ಷ್ಮ ಪ್ರದೇಶವಾಗಿರುವುದರಿಂದ ಅದೇ ರೀತಿ ನಿನ್ನೆ ರಾತ್ರಿ ವೇಳೆ ನಡೆದಿರುವಂಥ ಹಲ್ಲೆ ಮತ್ತು ಚೂರಿ ಇಳಿತದ ನಂತರ ಮಂಗಳೂರು ಮತ್ತೆ ಉದ್ವಿಗ್ನಗೊಂಡಿರುವಂಥದ್ದು. ಅದೇ ರೀತಿ ಎಲ್ಲ ರೀತಿಯ ಪೊಲೀಸ್ ಬಂದೋಬಸ್ತ್ ಕೂಡ ಏರ್ಪಡಿಸಿರುವಂಥದ್ದು. ನಿನ್ನೆ ಸುಮಾರು 10:30 ವೇಳೆಗೆ ಬಶೀರ್ ಮತ್ತು ಮದಸಿರ್ ಮೇಲೆ ಹಲ್ಲೆ ಮಾಡಿದ್ದು ಮತ್ತು ಚೂರಿ ಇರಿತ ಮಾಡಿರುವಂಥದ್ದು. ಈಗಾಗಲೇ ಬಶೀರ್ ಅವರು ಈಗಾಗಲೇ ಗಂಭೀರ ಗಾಯಗೊಂಡು ಈಗಾಗಲೇ ಎಜೆ ಆಸ್ಪತ್ರೆಗೂ ಕೂಡ ದಾಖಲಾಗಿದ್ದಾರೆ. ಅದೇ ರೀತಿ ಈಗ ಮದಸಿರ್ ಚೇತರಿಸಿಕೊಂಡು ಈಗಾಗಲೇ ಹಾಸ್ಪಿಟಲಲ್ಲಿ ಕೂಡ ದಾಖಲಾಗಿರುವಂಥದ್ದು. ಈಗಾಗಲೇ ಮಂಗಳೂರು ಮತ್ತೆ ಉದ್ವಿಗ್ನಗೊಂಡಿದ್ದು ಈಗಾಗಲೇ ಮಂಗಳೂರಿನ ಜನತೆ ಮತ್ತೆ ಬೆಚ್ಚಿ ಬೀಳುವಂತೆ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ನಿನ್ನೆ ನಡೆದಂಥ ಬಿಜೆಪಿ ಕಾರ್ಯಕರ್ತನ ಕೊಲೆಯ ನಂತರ ಮಂಗಳೂರು ಉದ್ವಿಗ್ನಗೊಂಡಿತ್ತು. ಎಲ್ಲ ರೀತಿಯ ಪೊಲೀಸ್ ಬಂದೋಬಸ್ತ್ಗಳನ್ನು ಕೂಡ ಈಗಾಗಲೇ ಮಂಗಳೂರಿನಲ್ಲಿ ಮಾಡಿಕೊಂಡಿರುವಂಥದ್ದು. ಮಂಗಳೂರಿನಿಂದ ಎಜೆ ಹಾಸ್ಪಿಟಲ್ನಿಂದ ಮಂಗಳೂರಿನ ಸುರತ್ಕಲ್ನ ಕಾಟಿಬಳ್ಳ ತನಕ ಎಲ್ಲ ರೀತಿಯ ಪೊಲೀಸ್ ಬಂದೋಬಸ್ತ್ಗಳನ್ನು ಮಾಡಿಕೊಂಡಿರೋದು. ಯಾಕಂದರೆ ಬೆಳಿಗ್ಗೆ 9 ಗಂಟೆಯಿಂದ ಎಜೆ ಹಾಸ್ಪಿಟಲ್ನಿಂದ ಸುರತ್ಕಲ್ ಕಾಟಿಬಳ್ಳ ತನಕ ಒಂದು ಶವಯಾತ್ರೆ ನಡೆಯಲಿದೆ. ಅದಕ್ಕೆ ಯಾವುದೇ ರೀತಿ ಅಡ್ಡಿ ಆತಂಕಗಳಾಗಬಾರ್ದು ಎನ್ನೋ ನಿಟ್ಟಿನಲ್ಲಿ ಎಲ್ಲ ರೀತಿಯ ಬಂದೋಬಸ್ತ್ಗಳನ್ನು ಕೂಡ ಪೊಲೀಸು ಇಲಾಖೆ ಮಾಡಿಕೊಂಡಿರುವಂಥದ್ದು. ಈಗಾಗಲೇ ಬಿಜೆಪಿ ಕಾರ್ಯಕರ್ತರು ಮಂಗಳೂರಿನ ಎಜೆ ಹಾಸ್ಪಿಟಲ್ ಕಡೆ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಆಗಮಿಸುತ್ತಿದ್ದಾರೆ ಮತ್ತು ಈಗಾಗಲೇ ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ. ಯಾಕಂದರೆ ಇಲ್ಲಿ ನಿರ್ಬಂಧಕ ಆಜ್ಞೆ ಇದ್ದುದರಿಂದ ಈಗಾಗಲೇ ಪೊಲೀಸರು ಕೂಡ ಇದಕ್ಕೆ ಪರ್ಮಿಷನನ್ನು ಕೊಡಲಿಲ್ಲ. ಈಗಾಗಲೇ ಹಿಂದೂ ಮುಖಂಡರ ಮೇರೆಗೆ ಈ ಒಂದು ಶವಯಾತ್ರೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಬಂದೋಬಸ್ತ್ಗಳನ್ನು ಕೂಡ ಮಾಡಿರುವಂಥದ್ದು. ಈಗಾಗಲೇ ಒಂದು ಕಾನೂನು ಸುವ್ಯವಸ್ಥೆಯ ADGP ಅಂತಹ ಕಮಲ್ ಪಂತು ಕೂಡ ಈಗಾಗಲೇ ಮಂಗಳೂರಿಗೆ ಬಂದು ಮೊಕ್ಕಮ್ಮ ಹೂಡಿರುವಂಥದ್ದು. ಅದೇ ರೀತಿ ಎಲ್ಲ ಮಂಗಳೂರಿನ ಮಡಿಕೇರಿ ಮತ್ತು ಚಿಕ್ಕಮಗಳೂರಿನಿಂದ
ಹೆಚ್ಚಿನ ಪೊಲೀಸ್ ಬಿಗಿ ಬಂದೋಬಸ್ತ್ಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು. ಈಗಾಗಲೇ ಬೆಳಿಗ್ಗೆ 9 ಗಂಟೆಯಿಂದ ಎಜಿ ಆಸ್ಪತ್ರೆಯಿಂದ ಮಂಗಳೂರಿನ ಸುರತ್ಕಲ್ವರೆಗೆ ಈಗಾಗಲೇ ಶವಯಾತ್ರೆ ನಡೆಯಲಿದೆ. ಅದರ ನಂತರ ಅಂತಿಮ ಸಂಸ್ಕಾರ ಮಂಗಳೂರಿನ ಕಾಟಿಪಳ್ಳದ ಒಂದು ದೀಪಕ್ನವರ ಮನೆಯಲ್ಲಿ ಈ ಒಂದು ಅಂತಿಮ ಸಂಸ್ಕಾರದ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇಂದು 9 ಗಂಟೆಯ ನಂತರ ಈ ಒಂದು ಶವಯಾತ್ರೆ ನಡೀತದೆ ಮತ್ತು ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಈಗಾಗಲೇ ಎಜಿ ಹಾಸ್ಪಿಟಲ್ ಕಡೆ ಬರ್ತಾ ಇದ್ದಾರೆ. ಯಾಕಂದರೆ ಈಗಾಗಲೇ ಮೆರವಣಿಗೆ ಕೂಡ ನಡೆಯುವ ಹಿನ್ನೆಲೆಯಲ್ಲಿ ಈಗಾಗಲೇ ಹಿಂದೂ ಕಾರ್ಯಕರ್ತರು ಮತ್ತು ಬಿಜೆಪಿಯ ಕಾರ್ಯಕರ್ತರು ಈಗಾಗಲೇ ಮಂಗಳೂರಿನ ಎಜಿ ಹಾಸ್ಪಿಟಲ್ ಕಡೆ ಬರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲ ಮಾಹಿತಿಗೆ ಎಸ್, ಮಂಗಳೂರಿನಲ್ಲಿ ಇಂಥ ಒಂದು ಘಟನೆ ಮರುಕಳಿಸಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಅಂದರೆ ಇದಕ್ಕೆ ಪ್ರಮುಖವಾಗಿ ಪ್ರತೀಕಾರ ಕಾರಣವ ಅಂತ ಕೂಡ ವಿಶ್ಲೇಷಿಸಲಾಗ್ತಾ ಇದೆ. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ, ಹಿಂದೆ ಕಾಟಿಪಳ್ಳ ಪರಿಸರದಲ್ಲಿ ಬಕ್ರೀದ್ ಹಬ್ಬದ ಅವತ್ತು ಬ್ಯಾನರ್ ಹಾಕಬೇಕಾದ್ರೆ ಹಿಂದೂ ಸಂಘಟನೆ ಕಾರ್ಯಕರ್ತರು ವಿರೋಧ ಮಾಡಿದರು. ಇದರಲ್ಲಿ ದೀಪಕ್ ಕೂಡ ಇದ್ದರು ಅಂತ ಹೇಳಲಾಗ್ತಾ ಇದೆ. ಅವತ್ತು ಎರಡು ಕೋಮ್ಗಳ ನಡುವೆ ಜಗಳ ನಡೆದಿತ್ತು. ಆ ದಿನ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ, ಮುಂದೆ ನೋಡ್ಕೊಳ್ತೀವಿ ಅಂತ ಒಂದು ಕೋಮನವರು ಬೆದರಿಕೆ ಹಾಕಿದ್ರು. ಬಹುಶಃ ಆ ಒಂದು ಗಲಾಟೆ ಅಥವಾ ಅವತ್ತು ನಡೆದಂತಹ ಎಚ್ಚರಿಕೆ ಏನಿತ್ತು, ಆವತ್ತು ನಡೆದಂತಹ ಘಟನೆ ಏನಿತ್ತು, ಈ ಒಂದು ಕೊಲೆಗೆ ಕಾರಣವಾಗಿರಬಹುದು. ಒಂದು ರೀತಿಯ ಅನುಮಾನವನ್ನು ಪೊಲೀಸ್ ಇಲಾಖೆಯವರು ವ್ಯಕ್ತಪಡಿಸಿದ್ದಾರೆ. ಈಗ 4 ಆರೋಪಿಗಳನ್ನು ಸೆರೆ ಹಿಡಿದಿದ್ದಾರೆ. ಮುಂದೆ ಅದು ಖಂಡಿತ ಸತ್ಯ ಬಯಲಿಗೆ ಬರುತ್ತೆ ಅನ್ನುವಂಥದ್ದು. ಆದರೆ ಈ ರೀತಿಯ ಕೃತ್ಯಗಳು ಕರಾವಳಿ ಭಾಗದಲ್ಲಿ ಯಾರ ತೃಪ್ತಿಯನ್ನು ಯಾರಿಗೋಸ್ಕರ ತೃಪ್ತಿ ಪಡಿಸೋದಕ್ಕೆ ನಡೀತಾ ಇದೆ? ಅದರ ಜೊತೆಗೆ ಹಲವಾರು ಸಂಘಟನೆಗಳ ಹೆಸರಿನಲ್ಲಿ ಈ ರೀತಿ ಕೋಮುವಾದವನ್ನು ಸೃಷ್ಟಿ ಮಾಡಿ ಜನರಲ್ಲಿ, ಸಮಾಜದಲ್ಲಿ ಶಾಂತಿಯನ್ನು ಕದಡುವಂಥ ಕೆಲಸ ಮಾಡ್ತಾ ಇರುವಂಥದ್ದು ಯಾರೇ ಆಗಿರಬಹುದು, ಅದು ಯಾವ ಕೋಮಿನವರೇ ಆಗಿರಬಹುದು, ತಪ್ಪು ತಪ್ಪಿತಸ್ಥರೇ ಅವರನ್ನು ಹಿಡಿದು ಶಿಕ್ಷಿಸಬೇಕಾಗಿರುವಂಥದ್ದು. ಹಾಗೆಯೇ ಮುಂದೆ ಈ ರೀತಿ ಆಗದೇ ಇರುವಂಥ ಹಾಗೆ ಪೊಲೀಸರು ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಅದರ ಜೊತೆಗೆ ಸರ್ಕಾರ ಕೂಡ ಇದರ ಬಗ್ಗೆ ಗಂಭೀರವಾದಂಥ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಎಸ್, ಮಂಗಳೂರಿನ ಘಟನೆ ಹಾಗೆ ಇವತ್ತಿನ ಸಾಕಷ್ಟು ಸುದ್ದಿಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ, ಹಾಗೆ ವಿಶ್ಲೇಷಣೆಯನ್ನು ನಡೆಸೋಣ. ನಮ್ಮ ಜೊತೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಅವರನ್ನ ಪರಿಚಯ ಮಾಡಿಕೊಡ್ತೀನಿ. ಪ್ರಗತಿಪರ ಚಿಂತಕರಾಗಿರುವಂಥ ಕೋನಿಕೆರೆ ರಾಮಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ರಾಮಣ್ಣ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಎಸ್, ಘಟನೆಯನ್ನು ನೋಡಿದ್ರಿ, ಮಂಗಳೂರಿನಲ್ಲಿ ಇದು ಮೊದಲೇನಲ್ಲ, ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರೋದು. ಕಳೆದ 1.5 ವರ್ಷಗಳಿಂದ ಗಮನಿಸ್ಕೊಂಡ್ರೆ ಸಾಕಷ್ಟು ಜನ ಕಾರ್ಯಕರ್ತರ, ಹಿಂದೂ ಕಾರ್ಯಕರ್ತರ ಕೊಲೆ ಆಗಿದೆ. ಅದಕ್ಕೆ ರಾಜಕೀಯ ಲೇಪನಗಳು ಕೂಡ ಆಗಿದ್ದಾವೆ. ಆದರೆ ಕರಾವಳಿ ಭಾಗದಲ್ಲಿ ಇಂತಹ ಏನು ಘಟನೆಗಳು ನಡೆದಾಗ ಅಥವಾ ಅದನ್ನು ಮುನ್ನೆಚ್ಚರಿಕೆಯಾಗಿ ತಗೊಳ್ಬೇಕಾದಾಗ ಏನು ಅವಶ್ಯಕತೆ ಇರ್ತಾ ಇತ್ತು ಅನ್ನುವಂಥದ್ದು, ಸಂಘಟನೆಗಳಿಂದ ಈ ರೀತಿ ಘಟನೆಗಳಾಗ್ತಾ ಇದೆಯಾ, ಹಾಗಾದರೆ ಅಂಥದ್ದು ಬೇಕಾ ಅನ್ನುವಂಥ ಪ್ರಶ್ನೆ ಕೂಡ ಆಗುತ್ತೆ. ಸರ್, ಹಿಂಸೆಯಿಂದ ಯಾವ ದೇಶನೂ ಕಟ್ಟೋಕ್ಕಾಗಲ್ಲ, ಖಂಡಿತ. ಮತ್ತು ಯಾರೂ ಸುಖವಾಗಿರೋಕ್ಕೆ ಸಾಧ್ಯ ಇಲ್ಲ. ಒಂದು ಸಾವು ಒಂದು ಮನೇನ ಎಷ್ಟೊಂದು ಹಿಂಸೆ ಮಾಡುತ್ತೆ ಅನ್ನೋದು ಆ 70 ಮನೆಯಲ್ಲಿ ಮಾತ್ರ ಸಾಧ್ಯ, ಅದರ ಅನುಭವ. ಒಂದು ಯಾವುದೋ ಒಂದು ನಂಬಿಕೆಯಿಂದ ತಾನು ನಂಬಿದ ನಿಲುವು ಸಿದ್ಧಾಂತ ಅಥವಾ ಧರ್ಮ ತಾನು ಆಚರಣೆ ಮಾಡ್ಕೊಂಡು ಹೋಗಲಿ ಶಾಂತವಾಗಿ, ಯಾರೇ ಆಗಲಿ, ಯಾವುದೇ ಗುಂಪು ಯಾವುದೇ ಧರ್ಮದವರು, ಅದನ್ನು ಬಿಟ್ಟು ಇನ್ನೊಬ್ಬರನ್ನ ಕಾಲು ತೊಳೆಯೋದು, ಇನ್ನೊಬ್ಬರನ್ನ ಹಿಂಸೆ ಮಾಡೋದು, ನಾನು ಹೆಚ್ಚು ನೀನು ಈ ದೇಶದಲ್ಲಿ ಇರಬೇಡ ಅಂತ ಅನ್ನೋದು, ಅಥವಾ ಈ ದೇಶ ನಂದು ಅನ್ನೋದು, ನಿನ್ನೆ ಒಬ್ಬರು ಯಾರೋ ಒಬ್ಬರು ಶಾಸಕರು ಹೇಳಿದರು ಎಲ್ಲ ನಮ್ಮ ದೇಶದಲ್ಲಿರೋ ಮುಸ್ಲಿಮರೆಲ್ಲ ಅದೇ ಪಾಕಿಸ್ತಾನಕ್ಕೆ ಅವತ್ತು ಹೋಗ್ಬಿಟ್ಟರೆ ಆಸ್ತಿ ಆಡುವೆಲ್ಲ ನಮಗೆ ಸಿಕ್ಕಿಬಿಡೋದು ಅಂತ. ಅದು ಇಂಥ ದೇಶದಲ್ಲಿ ಅದು ಸಾಧ್ಯ ಇಲ್ಲ, ಯಾಕೆಂದರೆ ಸಂವಿಧಾನವೂ ಇದೆ. ಅವತ್ತು ದೇಶ ಕಟ್ಟಿದರು, ದೇಶಕ್ಕಾಗಿ ಸ್ವಾತಂತ್ರ್ಯದೊಂದು ಹೋರಾಟ ಮಾಡಿದರೆ ಎಲ್ಲರೂ ಸಹ ಜಾತಿ ಧರ್ಮದ ಆಧಾರದ ಮೇಲೆ ಏನು ಮಾಡಿರಲಿಲ್ಲ, ಮನುಷ್ಯರ ಪರವಾಗಿ ಮಾಡಿದಂಥ ಹೋರಾಟ ಸ್ವಾತಂತ್ರ್ಯದ ಹೋರಾಟ ಅಂತ ಅಂದ್ಕೊಳ್ತೀನಿ ನಾನು. ಆದ್ದರಿಂದ ಇವು ಅಜ್ಞಾನ ಮತ್ತು ಸ್ವಾರ್ಥ ಧರ್ಮಾಂಧತೆಯಿಂದ ನಡೆಯುವಂಥ ಇವು ಯಾವುದೇ ಧರ್ಮದರಾದ್ರೂ ಶಿಕ್ಷಾರ್ಹರು, ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು. ಓಕೆ, ಎಸ್, ಇದು ಮಂಗಳೂರಿನ ಘಟನೆ. ಇನ್ನೂ ಕೂಡ ನಿಷೇಧಾಜ್ಞೆ ಮುಂದುವರೆದಿದೆ, ಖಂಡಿತ ಇದರ ಸತ್ಯ ಬಯಲಿಗೆ ಬರುತ್ತೆ. ಆದರೆ ಇಂಥ ಘಟನೆಗಳು ನಡೆದಾಗ ಅದನ್ನು ವೈಭವೀಕರಿಸುವುದನ್ನು ಬಿಟ್ಟು ಅದನ್ನು ಆ ಘಟನೆಗಳು ನಡೆಯದ ಹಾಗೆ ಸಾಕಷ್ಟು ಎಚ್ಚರಿಕೆಗಳನ್ನು ವಹಿಸಬೇಕಾಗುತ್ತೆ. ಇನ್ನು ಈಗಾಗಲೇ ಸಾಕಷ್ಟು ಇದು ಕೋಮು ದಳ್ಳೂರಿಯಿಂದ ಮಂಗಳೂರಿನ ಅನೇಕ ಭಾಗಗಳು, ಕರಾವಳಿ ಭಾಗ ಆಗಿರ್ಬೋದು, ಭಟ್ಕಳ ಆಗಿರ್ಬೋದು, ಉತ್ತರ ಕನ್ನಡ ಆಗಿರ್ಬೋದು, ಇನ್ನು ಮೈಸೂರು ಆಗಿರ್ಬೋದು, ಈ ಭಾಗಗಳೆಲ್ಲ ಕೂಡ ಸಾಕಷ್ಟು ಕುದೀತಾ ಇದೆ. ಸೊ ಇಂಥ ಒಂದು ಎಕ್ಸಾಂಪಲ್ಗಳು ಮರುಕಳಿಸಿ ಬರ್ತಾ ಇದ್ದರೆ, ಸೊ ಎಲ್ಲೋ ಒಂದು ಕಡೆ ಸಮಾಜವಾದದ ಸಿದ್ಧಾಂತ ಅಥವಾ ಶಾಂತಿ ಸಮಾಜದ ನೆಲೆ ಏನಿದೆ, ಸೊ ಅದಕ್ಕೆ ಖಂಡಿತ ಬೆಲೆ ಸಿಗೋದಿಲ್ಲ ಅಂತ ಹೇಳ್ತಾ ಬೇರೆ ಸ್ಟೋರಿಯನ್ನು ನಾವು ನೋಡೋಣ. ಇನ್ನು ಆ ಒಂದು ವಿಷಯದ ಬಗ್ಗೆ ಈಗಾಗಲೇ BJP ಮುಖಂಡರು ಏನು ರಾಜಕೀಯದ ಏನು ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ, ಸೊ ಸಾಕಷ್ಟು ಉತ್ಸಾಹದಲ್ಲಿದ್ದಾರೆ. ಆದರೆ BJP ಮುಖಂಡರು ಮಿಷನ್ 150 ಅಂತ ಬೊಬ್ಬಿರಿತಾ ಇದ್ದಾರೆ. ಆದರೆ ಅವರಿಗೆ ಮುಂದಿನ ಚುನಾವಣೆಯಲ್ಲಿ
50 ಸೀಟು ಗೆಲ್ಲೋದು ಕಷ್ಟ ಅಂತ ಸಿಎಂ ಸಿದ್ದರಾಮಯ್ಯ ವ್ಯಂಗ್ಯ ಮಾಡಿದ್ದಾರೆ. ಚನ್ನಪಟ್ಟಣದಲ್ಲಿ ಮಾತನಾಡಿದ ಅವರು, ಗುಂಡ್ಲುಪೇಟೆ ಮತ್ತು ನಂಜನಗೂಡು ಉಪಚುನಾವಣೆಯಲ್ಲಿ ಇವರ ಮಿಷನ್ 150 ಟುಸ್ ಆಗಿದೆ. ಯಡಿಯೂರಪ್ಪ ಏನೇ ಬಡಬಡಿಸಿದ್ರೂ ಮುಂದೆ ಕಾಂಗ್ರೆಸ್ ಪಕ್ಷವೇ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದು ಅಂತ ಸಿಎಂ ಸಿದ್ದರಾಮಯ್ಯ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಎಸ್, ಇನ್ನು ನಿನ್ನೆ ಚನ್ನಪಟ್ಟಣದಲ್ಲಿ ಸಾಧನಾ ಸಮಾವೇಶ ನಡೀತು. ಹಾಗೆಯೇ ಮನೆ ಮನೆಗೆ ಯಾವ ರೀತಿ ತಮ್ಮ ಸರ್ಕಾರ ಸಾಧನೆಯನ್ನು ಮಾಡಿದೆ ಅದನ್ನು ತಿಳಿಸುವ ನಿಟ್ಟಿನಲ್ಲಿ ಈಗಾಗಲೇ 1 ತಿಂಗಳ ಅವಧಿಯ ಒಂದು ಸಾಧನಾ ಸಮಾವೇಶ ನಡೀತಾ ಇದೆ. ಸೊ ಅಲ್ಲಿ BJP ಮುಖಂಡರ ವಿರುದ್ಧ CM ವ್ಯಂಗ್ಯ ಆಡಿದ್ದಾರೆ ಅನ್ನುವಂಥದ್ದು. ಇನ್ನು ಚನ್ನಪಟ್ಟಣ ಅಂತಂದರೆ ಬಹುಶಃ ಈಗಾಗಲೇ ಸಾಕಷ್ಟು ಚುನಾವಣೆಯ ಕಾವು ರಂಗೇರಿದೆ. ಯೋಗೇಶ್ವರ್ ಅಲ್ಲಿ ಶಾಸಕರಾಗಿ ಸತತವಾಗಿ ಆಯ್ಕೆ ಆಗ್ತಾ ಬರ್ತಾ ಇದ್ದಾರೆ. ಆದರೆ ಅವರು ಈಗ BJPಯ ಪರಿವರ್ತನಾ ರ್ಯಾಲಿಯ ಆರಂಭದ ದಿನದಲ್ಲಿ ಬೆಂಗಳೂರಿನಲ್ಲಿ ವಿದ್ಯುಕ್ತವಾಗಿ BJPಗೆ ಸೇರ್ಪಡೆ ಆಗ್ತಾರೆ ಕಾಂಗ್ರೆಸ್ಸನ್ನು ಹೊರತುಪಡಿಸಿ. ಇನ್ನು ಕಾಂಗ್ರೆಸ್ನ ಅನೇಕ ಮುಖಂಡರು BJPಗೆ ಬರ್ತಾರೆ ಅನ್ನುವಂಥ ಊಹೆಗಳಿದ್ವು. ಅದು ಗುಜರಾತ್ ಎಲೆಕ್ಷನ್ ಆದ ನಂತರ ಎಲ್ಲೋ ಒಂದು ಕಡೆ ಬೇರೆ ರೀತಿಯ ಟರ್ನನ್ನು ಪಡ್ಕೊಳ್ತು. ಇಲ್ಲಪ್ಪ, ನಾವು BJPಗೆ ಹೋದರೆ ನಮಗೂ ಕಾಂಗ್ರೆಸ್ನಲ್ಲಿರುವಂಥ ಉಳಿಗಾಲ ಸಿಗಲ್ಲ ಅಂತ ಅಂದ್ಕೊಂಡ್ರೇನೋ ಗೊತ್ತಿಲ್ಲ. ಆದರೆ BJPಗೆ ಹಿಂದುತ್ವವೇ ಅಜೆಂಡಾ ಆಗಿದೆ. ಸೊ ಹಾಗಾಗಿ ಸಮಾಜವಾದ ಅಥವಾ ಎಲ್ಲರೂ ಶಾಂತಿಯಿಂದ ಇರಬೇಕು ಅನ್ನೋವಂಥದ್ದು ಗೊತ್ತಿಲ್ಲ. ಇನ್ನು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ಕೊಟ್ಟು ಮಾತನಾಡ್ತಾರೆ. ಯೋಗೇಶ್ವರ್ಗೆ ಸಮಾಜವಾದವೇ ಗೊತ್ತಿಲ್ಲ. ಹೇಗೆ ಶಾಸಕರಾದರು? ಅವರೇನು ಅವ್ರ ಮನೆಯಿಂದ ದುಡ್ಡು ತಂದು ಅಭಿವೃದ್ಧಿ ಮಾಡಿದ್ರ? ಸರ್ಕಾರದ ಯೋಜನೆಗಳು ಶಾಸಕರಾಗಿ ಅವರ ಮೂಲಕವೇ ಆಗಬೇಕು ಅನ್ನೋವಂಥದ್ದು. ಆದರೆ ಇದರಲ್ಲಿ ಯೋಗೇಶ್ವರ್ ಪ್ರತಿಷ್ಠೆಯನ್ನು ಪಡ್ಕೊಳ್ಳುವಂಥದ್ದು ಏನಿಲ್ಲ ಅಂತ ಯೋಗೇಶ್ವರ್ ಅವರಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಎಸ್, ಇದರ ಬಗ್ಗೆ ನಾನು ಮಾತನಾಡ್ತೀನಿ. ರಾಮಣ್ಣ ಅವರೇ, ಈ ಒಂದು ಕಾಂಗ್ರೆಸ್ ಅಥವಾ ಪಕ್ಷಗಳು BJP ಪಕ್ಷಗಳ ಆರೋಪ ಕೆಸರರ ಚಾಟ ಏನೇ ಇರಬಹುದು, ಜನರ ಮುಂದೆ ಹೋಗಬೇಕಾದ್ರೆ ಸತ್ಯವನ್ನು ಕೂಡ ಹೇಳಬೇಕಾಗುತ್ತೆ. ಆ ಕೆಲಸವನ್ನು ಎಲ್ಲರೂ ಕೂಡ ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ. ಆದರೆ ಎಲ್ಲ ಒಂದು ಕಡೆ ಸಮಾಜವಾದದ ಸಿದ್ಧಾಂತ ಅಥವಾ ಹಿಂದೂ ಸಿದ್ಧಾಂತ, ಈ ಸಿದ್ಧಾಂತಗಳನ್ನು ಜನರ ಮನಸ್ಸಲ್ಲಿ ತುಂಬಬೇಕಾ? ಅಭಿವೃದ್ಧಿಯ ಸಿದ್ಧಾಂತ ಯಾಕಾಗಲ್ಲ ಜನರ ಹತ್ರ ತುಂಬೋದಕ್ಕೆ ಅಂತ? ಯಾವ ಸಿದ್ಧಾಂತ ಆದ್ರೂ ಜನಪರವಾಗಿರಬೇಕು, ಜೀವಪರವಾಗಿರಬೇಕು. ಧರ್ಮ ರಾಜಕಾರಣದಲ್ಲಿ ಬೆರೆತರೆ ಅದು ಯಾವತ್ತೂ ಒಳ್ಳೆಯದೇನಲ್ಲ, ಯಾವ ಧರ್ಮ ಆದರೂ ಅಷ್ಟೇ. ಆದರೆ ಇಲ್ಲಿ ಜನಪ್ರತಿನಿಧಿಗಳು ಜನರ ಪರವಾಗಿ ಮತ್ತು ಆ ಕ್ಷೇತ್ರದ ಅಭಿವೃದ್ಧಿ ಪರವಾಗಿ ಎಷ್ಟು ನಾವು ಕೆಲಸ ಮಾಡ್ತಾರೋ ಅದನ್ನು, ಅದು ಅಷ್ಟರ ಮಟ್ಟಿಗೆ ಆ ನಾಡಿನ ಉದ್ಧಾರಕ್ಕೆ, ದೇಶದ ಉದ್ಧಾರಕ್ಕೆ ಕಾರಣವಾಗುತ್ತೆ. ಎಲ್ಲರೂ ಪ್ರತಿಯೊಂದು ಅವ್ರವ್ರ ಕ್ಷೇತ್ರದಲ್ಲಿ ಮಾಡಿದರೆ ಇಡೀ ರಾಜ್ಯವೇ ಉದ್ಧಾರ ಆಗುತ್ತೆ. ಆ ಥರ ಬಿಟ್ಟು ಇವರು ಕೇವಲ ತಮ್ಮ ಆಸ್ತಿ ಹೆಚ್ಚು ಮಾಡಿದ ಕೇಳೋದಕ್ಕೋ ಅಥವಾ ತಮ್ಮ ಧರ್ಮ ಜಾತಿ ಇತ್ಯಾದಿ ಮಾಡೋಕ್ಕೆ ಹೋದಾಗ ದಿಕ್ಕಿಲ್ಲದ ಸಮಾಜಗಳು, ಭಾಳಷ್ಟು ಅಲಕ್ಷಿತ ಸಮಾಜಗಳು ಈ ನಾಡಿನಲ್ಲಿದ್ದಾವೆ. ಎಂದೂ ಶಾಸಕರಾಗದ ಇರೋಂಥವು, ಅವಕ್ಕೆ ಪ್ರಾತಿನಿಧ್ಯ, ಅವಕ್ಕೂ ಅವಕಾಶ ಬಿಟ್ಟು ಬರೇ ಸ್ವಾರ್ಥನೇ ಯೋಚನೆ ಮಾಡಿದೆ ಅಂಥ ಸಮಾಜ ತಳ ಸಮುದಾಯಗಳ ಗತಿ ಏನು? ಆ ನಿಟ್ಟಿನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ತಳ ಸಮುದಾಯಗಳನ್ನು ಗುರುತಿಸೋದು ಮತ್ತು ಅವ ಸಾಧ್ಯವಾದಷ್ಟು ಅವಕ್ಕೆ ಸಹಕಾರ ಕೊಡೋದು ಸಹ ಅಲ್ಲ. ಓಕೆ, ಈಗ ನಿಮ್ಮ ಪ್ರಕಾರ ಈಗ 4.5 ವರ್ಷಗಳ ಅವಧಿಯಲ್ಲಿ ಅಹಿಂದ ಅಜೆಂಡಾ ಇಟ್ಕೊಂಡು ಬಂದಂಥ ಮುಖ್ಯಮಂತ್ರಿ ಸಾಹೇಬರು ಆ ಒಂದು ನಿಟ್ಟಿನಲ್ಲಿ ಯಶಸ್ವಿ ಆಗಿದ್ದಾರೆ. ಅನೇಕ ಭಾಗ್ಯಗಳನ್ನು ಕೊಟ್ಟರು, ಅದೇ ಯಾವ ಸರ್ಕಾರಗಳು ಕೂಡ ಚಿಂತನೆಯನ್ನು ನಡೆಸಿರಲಿಲ್ಲ. ಆದರೆ ಆ ಭಾಗ್ಯಗಳ ಏನು ಹೆಸರಿದೆ, ಸೊ ಸಾಕಷ್ಟು ಕ್ಯಾಚಿಯಾಗಿದ್ವು. ಆದರೆ ಅಷ್ಟೇ ಕ್ಯಾಚಿಯಾಗಿ ಜನರನ್ನು ತಲುಪದ್ವು ಅನ್ನೋ ಪ್ರಶ್ನೆ ಕೂಡ ಆಡುತ್ತೆ. ಆ ಒಂದು ಇಲಾಖೆಯ ಮಂತ್ರಿಗಳಾಗಬಹುದು, ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ಅವರೆಲ್ಲರೂ ಜನರಿಗೆ ಕೊನೆಯ ಮಟ್ಟದ ಒಬ್ಬ ಜನಸಾಮಾನ್ಯಗೆ ತಲುಪಿಸುವಂಥ ಕೆಲಸ ಮಾಡಿದ್ದಾರೆ, ಆದರೂ ಫಾಲೋಅಪ್ ಆಗಿದೆಯಾ ಅಂತ? ಮುಖ್ಯಮಂತ್ರಿಗಳ ಉದ್ದೇಶನೋ ದೊಡ್ಡದೇ ಇತ್ತು, ಸರ್ಕಾರ ಆ ನಿಟ್ಟಿನಲ್ಲೇ ಆ ಕೆಲಸ ಮಾಡ್ತೀವಿ. ಆದರೆ ತಲುಪಿಸುವ ಕೆಲವು ಕಡೆ ಲೋಪ ಆಗಿರ್ಬೋದು, ಆರೋಪಗಳು ಕೇಳಿಬಂದಿದ್ದಾವೆ. ಸತ್ಯಾಂಶ ಅದನ್ನು ಇದು ಮಾಡಿ ಅವರಿಗೆ ಶಿಕ್ಷಣವೂ ಆಗಬೇಕು. ಆದರೆ ಉದ್ದೇಶ, ಸರ್ಕಾರದ ಉದ್ದೇಶ ಮಾತ್ರ ತುಂಬ ಅಲಕ್ಷಿತರ ಪರವಾಗಿ ಯಾವ ಇತ್ತು. ಆದರೆ ಕೊನೆಯ ಮಟ್ಟದಲ್ಲಿ ಅಂದರೆ ಕೊನೆಯ ಒಬ್ಬ ಸಮಾಜದ ಕಟ್ಟಕಡೆಯ ಮನುಷ್ಯನಿಗೆ ಅದು ತಲುಪಬೇಕಾಗಿತ್ತು, ಎಲ್ಲೋ ಒಂದು ಕಡೆ ಅದು ಮಿಸ್ ಆಗಿದೆ ಅನ್ನೋಂಥದ್ದು ಕೂಡ. ಮಿಸ್ ಆಗಿದೆ ಅನ್ನೋದಕ್ಕಿಂತ ಈ ಯಾವುದೇ ಸರ್ಕಾರದಲ್ಲಿ ಕೆಲವು ಒಂದು ಶಕ್ತಿಗಳಿರ್ತವೆ, ಅಧಿಕಾರಿಗಳು ಇನ್ನೇರೋ, ಆ ಉದ್ದೇಶವಾಗ ಅಥವಾ ಸ್ವಾರ್ಥಕ್ಕ ಕೆಲವು ತಡಿತಾ ಇರ್ತಾರೆ. ಆ ನಿಟ್ಟಿನಲ್ಲಿ ಕೆಲವು ಲೋಪಗಳಾಗಿರ್ಬೋದು, ಸರ್ಕಾರದ ಉದ್ದೇಶ ಮಾತ್ರ ತುಂಬ ಚೆನ್ನಾಗಿದೆ. ಓಕೆ, ಭಾಳಷ್ಟು ಅಲಕ್ಷಿತರಿಗೆ ಅವಕಾಶ ಕೊಟ್ಟಿದ್ದಾರೆ. ಓಕೆ, ರೈಟ್. ಎಸ್, ಮುಂದಿನ ಸುದ್ದಿ ನೋಡೋಣ. CM ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ಅಕ್ರಮ ಡಿನೋಟಿಫಿಕೇಷನ್ ಆರೋಪ ಕೇಳಿಬಂದಿದೆ. BJP ಮುಖಂಡ R. ಅಶೋಕ್ CM ವಿರುದ್ಧ ಆರೋಪ ಮಾಡಿದ್ದಾರೆ. ಜಯನಗರ ಬಡಾವಣೆಯಲ್ಲಿ ಉದ್ಯಾನವನಕ್ಕೆ ಮೀಸಲಾಗಿಟ್ಟಿದ್ದಂತಹ 200 ಕೋಟಿ ಮೌಲ್ಯದ ಜಾಗವನ್ನು ರೀಡು ಹೆಸರಲ್ಲಿ ಡಿನೋಟಿಫಿಕೇಷನ್ ಮಾಡಿದ್ದಾರೆ ಅಂತ ಅಶೋಕ್ ದೂರನ್ನು ಮಾಡಿದ್ದಾರೆ.
ಈ ಸಂಬಂಧ ದಾಖಲೆ ಬಿಡುಗಡೆ ಮಾಡಿದ್ದು 2014 ನವೆಂಬರ್ 18 ಬಿಲ್ಡರ್ ಅಶೋಕ್ ಧಾರಿವಾಲ್ ಕೋರಿಕೆಯಂತೆ ಡಿನೋಟಿಫೈ ಮಾಡಿದ್ದಾರೆ. ಆದರೆ 2013 ಮೊದಲು ರಾಜ್ಯ ಸರ್ಕಾರ ಈ ಮನವಿಯನ್ನು ತಿರಸ್ಕರಿಸಿತ್ತು. ಕೂಡಲೇ ಭೂಮಿಯನ್ನು ಹಿಂಪಡೆದೇ ಇದ್ದರೆ ಹೋರಾಟವನ್ನು ನಡೆಸೋದಾಗಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿಯ ಮತ್ತೊಂದು ನೆಲಬಾಂಬ್ ಪ್ರಯೋಗ ಆಗಿದೆ. ಇಲ್ಲಿ ಹಗರಣದ ಬಗ್ಗೆ ಎಸಿಬಿಗೆ ದೂರನ್ನು ಕೊಡೋದಿಲ್ಲ, ಅದು ಸಿದ್ದರಾಮಯ್ಯ ಅಧೀನದಲ್ಲಿರುವಂಥ ಸಂಸ್ಥೆಯಾಗಿದೆ. ಸೊ ಹಾಗಾಗಿ ನಿಷ್ಪಕ್ಷಪಾತ ತನಿಖೆ ನಡೆಯುತ್ತೆ ಅನ್ನೋವಂಥ ಡೌಟ್ ಇದೆ ನಮಗೆ. ಸೊ ಈ ಆದೇಶವನ್ನು ರದ್ದು ಮಾಡದೇ ಇದ್ದರೆ ಬಿಜೆಪಿ ರಾಜ್ಯಾದ್ಯಂತ ಹೋರಾಟವನ್ನು ನಡೆಸುತ್ತೆ ಅಂತ ಆರ್ ಅಶೋಕ್ ಬಿಜೆಪಿ ನಾಯಕ ಹೇಳಿದ್ದಾರೆ. ಆದರೆ ಕೆಪಿಸಿಸಿ ಉಪಾಧ್ಯಕ್ಷ ಬಿ ಎಲ್ ಶಂಕರ್ ಮತ್ತೊಂದು ಹೇಳಿಕೆಯನ್ನು ಕೊಡ್ತಾರೆ. ಈ ಆರೋಪ ಸುಳ್ಳು, ಮೇಲ್ನೋಟಕ್ಕೆ ಸಿಕ್ಕ ದಾಖಲೆ ಪತ್ರ ಇಟ್ಕೊಂಡು ಅಶೋಕ್ ಇಂತಹ ಆಪಾದನೆ ಮಾಡಿದ್ದಾರೆ. ಅಮಿತ್ ಶಾ ಅವ್ರನ್ನ ಮೆಚ್ಚಿಸೋದಕ್ಕೆ ಬೇರೆ ಆಪ್ಷನ್ ಅಶೋಕ್ ಅವ್ರ ಹತ್ರ ಬಿ ಜೆ ಪಿ ಅವ್ರ ಹತ್ರ ಯಾವುದೂ ಇಲ್ಲ. ಅವ್ರು ಏನೋ ಒಂದು ಮಾಡಿ ರಾಜ್ಯದಲ್ಲಿ ಒಂದು ಚಿತಾವಣೆಯನ್ನು ಮಾಡಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೊಂದು ಎಕ್ಸಾಂಪಲನ್ನು ಹುಡುಕ್ತಾ ಇದ್ದಾರೆ. ಸೊ ಹಾಗಾಗಿ ಸಿ ಎಂ ವಿರುದ್ಧ ಆರೋಪವನ್ನು ಹೊರಿಸ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾರೆ. ರೀಡು ಹೆಸರಿನಲ್ಲಿ ಸಿ ಎಂ ಸಿದ್ದರಾಮಯ್ಯ ಖಾಸಗಿ ಬಿಲ್ಡರ್ ಪರವಾಗಿ ಅಕ್ರಮ ನಡೆಸಿದ್ದಾರೆ ಅನ್ನೋ ದಾಖಲೆಯನ್ನು ಅಶೋಕ್ ಬುಧವಾರ ಬಿಡುಗಡೆ ಮಾಡ್ತಾರೆ. ರಿಯಲ್ ಎಸ್ಟೇಟ್ ಉದ್ಯಮಿ ಅಶೋಕ್ ಧಾರಿವಾಲ ಅನ್ನುವಂಥ ಪರವಾಗಿ ಡಿನೋಟಿಫೈ ಮಾಡಲಾಗಿದೆ. ಅಂದರೆ ರೀಡು ಹೆಸರಿನಲ್ಲಿ ಅದನ್ನು ಡಿನೋಟಿಫೈ ಮಾಡಲಾಗಿದೆ ಅನ್ನುವಂಥದ್ದು. ಇನ್ನು ಕೆಲ ದಿನಗಳ ಹಿಂದಷ್ಟೇ ಭೂಪಸಂದ್ರದಲ್ಲಿ ನಡೆದಂಥ ಡಿನೋಟಿಫಿಕೇಷನ್ ಪ್ರಕರಣ ಸಂಬಂಧ ರಾಜ್ಯಪಾಲರಿಗೆ ದೂರನ್ನು ಬಿಜೆಪಿ ಕೊಡೋದಕ್ಕೆ ಹೋಗಿತ್ತು, ವಿಚಾರಣೆಗೆ ಅನುಮತಿ ಕೊಡಬೇಕು ಅಂತ ಮನವಿಯನ್ನು ಮಾಡಿಕೊಂಡಿತ್ತು. ಸೊ ಹಾಗಾಗಿ ಈ ಮಧ್ಯೆ ಮತ್ತೊಂದು ದಾಖಲೆಯನ್ನು ಬಿಡುಗಡೆ ಮಾಡಿದೆ. ಸಿದ್ದರಾಮಯ್ಯ ವಿರುದ್ಧ ಬಹಿರಂಗ ಹೋರಾಟ ನಡೆಸೋದಾಗಿ ಘೋಷಣೆ ಮಾಡುವಂಥ ಮುಖಾಂತರ ಬಿಜೆಪಿ ನಾಯಕರು ಭಾರೀ ರಾಜಕೀಯ ಹಣಾಹಣಿಗೆ ಸಿದ್ಧ ಎನ್ನುವಂಥ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಎಸ್, ಇದೆಲ್ಲವನ್ನು ಕೂಡ ಗಮನಿಸ್ಕೊಂಡ್ರೆ ಮತ್ತೆ ರಾಜಕೀಯ ಕೆಸರೆರಚಾಟಗಳಿಗೆ ಈಗಾಗಲೇ ಎಲ್ರಿಗೂ ಕೂಡ ಗೊತ್ತಿದೆ. ಸರ್ಕಾರದ ವಿರುದ್ಧ ಈ ಒಂದು 4.5 ವರ್ಷ ಸರ್ಕಾರ ಏನು ನಡೀತು, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, ಒಂದು ಪ್ರಬಲವಾದ ಅಸ್ತ್ರ ವಿರೋಧ ಪಕ್ಷಕ್ಕೆ ಸಿಕ್ಕಿಲ್ಲ ಸರ್ಕಾರವನ್ನು ಹಣಿಯುವಂಥ ನಿಟ್ಟಿನಲ್ಲಿ. ಹಾಗಾಗಿ ಯಾವುದೋ ಚುನಾವಣೆಯ ಸಂದರ್ಭದಲ್ಲಿ ಇಂತಹ ಹಿಟ್ ಆ್ಯಂಡ್ ರನ್ ಕೇಸ್ಗಳನ್ನು ದೊಡ್ಡ ಒಂದು ಪ್ರಕರಣ ಅಂತ ಬಿಂಬಿಸೋದಕ್ಕೆ ಹೊರಟಿದೆ. ಆದರೆ ಅದರಲ್ಲೂ ಕೂಡ ಫೇಲ್ ಆಗ್ತಾ ಇದೆ ಬಿಜೆಪಿ ಅನ್ನೋದು ಕೂಡ ಸಾಕಷ್ಟು ಎಕ್ಸಾಂಪಲ್ಗಳು ಕೂಡ ಇದ್ದಾವೆ. ಆದರೆ ಇಂತಹ ಒಂದು ಏನು ಆಧಾರರಹಿತವಾಗಿ ಅಥವಾ ಆಧಾರ ಸಮೇತ ಮಾಡುವಂಥದ್ದಾಗಿದ್ದರೆ ಖಂಡಿತ ಅದಕ್ಕೆ ಕಂಪ್ಲೇಂಟ್ ಅಥವಾ ದೂರನ್ನು ದಾಖಲಿಸುವಂತಹ ಛಾತಿ ಕೂಡ ಇರುತ್ತೆ, ಶಕ್ತಿ ಇರುತ್ತೆ. ಆ ಒಂದು ಅಸ್ತ್ರವನ್ನು ಬಿಜೆಪಿ ಪ್ರಯೋಗಿಸಬೇಕಾಗುತ್ತೆ ಅನ್ನುವಂಥದ್ದು ಕೂಡ. ಆದರೆ ಎಲ್ಲೋ ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯನವರನ್ನೇ ಟಾರ್ಗೆಟ್ ಮಾಡಿಕೊಂಡಿರುವಂಥ ಬಿಜೆಪಿ ಅಥವಾ ಬಿಜೆಪಿಯನ್ನು ಮತ್ತೆ ಟಾರ್ಗೆಟ್ ಮಾಡಿಕೊಳ್ಳುವಂಥ ಕಾಂಗ್ರೆಸ್, ಎಲ್ಲವೂ ಇವೆರಡರ ಕಚ್ಚಾಟದಲ್ಲಿ JDS ಪಕ್ಷ ಕೂಡ ಕಾದು ನೋಡುವಂಥ ತಂತ್ರವನ್ನು ಅನುಸರಿಸ್ತಾ ಇದೆ. ಎಲ್ಲೂ ಕೂಡ ತನ್ನ ವಿರೋಧವನ್ನು ಯಾರ ಮೇಲೂ ಕೂಡ ವ್ಯಕ್ತಪಡಿಸ್ತಾ ಇಲ್ಲ. ಯಾಕೆಂದರೆ ಚುನಾವಣೆಯ ಹಿತದೃಷ್ಟಿಯಿಂದ ಪಕ್ಷಗಳು ಯಾಕೆ ಸುಮ್ಮನಾಗಿದ್ದಾವೆ ಅನ್ನುವಂಥದ್ದು ಕೂಡ ಇಲ್ಲಿ ಕಾದು ನೋಡಬೇಕಾಗುತ್ತೆ. ಬಹುಶಃ JDS ಇದರ ಬಗ್ಗೆ ಒಂದು ರೀತಿಯ ಯಾಕೆಂದರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಾದರೆ ದಾಖಲೆ ಸಮೇತ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾರೆ. ಆದರೆ ಈ ವಿಷಯದಲ್ಲಿ ಯಾಕೆ ಅವರು ಮೇಲ್ಪಂಕ್ತಿಗೆ ಬರ್ತಾ ಇಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಆದರೆ ಯಾವ ರೀತಿ ಈ ಒಂದು ಡಿನೋಟಿಫಿಕೇಷನ್ ಅಥವಾ ರೀಡುವನ್ನು ಡಿನೋಟಿಫಿಕೇಷನ್ ಆಗಿ ಮಾಡಿದ್ದಾರೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ದಾಖಲೆ ಸಮೇತ ದೂರನ್ನು ಕೊಟ್ಟಾಗ ಗೊತ್ತಾಗುತ್ತೆ. ನ್ಯೂಸ್ ಕ್ಯಾನಲ್ ಈಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಮತ್ತಷ್ಟು ಸುದ್ದಿ, ಮತ್ತಷ್ಟು ವಿಶ್ಲೇಷಣೆ. ಎಸ್, ಇನ್ನು ಚುನಾವಣಾ ಬಜೆಟ್ ಅಂತಲೇ ಬಿಂಬಿತವಾಗಿರುವಂಥ 2018-19 ಬಜೆಟ್ನಲ್ಲಿ ಭಾಗ್ಯಗಳ ಘೋಷಣೆ ಆಗಬಹುದೇ ಎನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಪ್ರಸಕ್ತ ಆರ್ಥಿಕ ವರ್ಷಾಂತ್ಯಕ್ಕೆ ರಾಜ್ಯ ಸರ್ಕಾರದ ಸಾಲ 2.42 ಲಕ್ಷ ಕೋಟಿ ಮುಟ್ಟೋದ್ರಿಂದ ಸಾಲದ ಮೇಲೆ ಮತ್ತಷ್ಟು ಅವಲಂಬಿತವಾಗೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಲಭ್ಯವಿರುವಂತಹ ಸಂಪನ್ಮೂಲದಲ್ಲೇ ಯೋಜನೆಗಳನ್ನು ರೂಪಿಸಬೇಕಾಗಿದೆ. ಈ ಸವಾಲು ಸಿ ಎಂ ಸಿದ್ದರಾಮಯ್ಯನವರ ಮೇಲಿದೆ. ಯಾಕೆಂದರೆ ಇದು ಒಂದು ರೆಕಾರ್ಡ್ ಮಾಡ್ತಾ ಇದ್ದಾರೆ, 13ನೇ ಬಾರಿ ಬಜೆಟನ್ನು ಮಂಡಿಸಿರುವಂತಹ ರಾಜ್ಯದ ಅಥವಾ ದೇಶದ ಏಕೈಕ ವ್ಯಕ್ತಿ ಅನ್ನುವಂಥದ್ದು, ಏಕೈಕ ರಾಜಕಾರಣಿ ಅನ್ನುವಂತಹ ಪ್ರಶಂಸೆಗೆ ಪಾತ್ರರಾಗ್ತಾ ಇದ್ದಾರೆ. ಇನ್ನು ಈ ಬಾರಿಯ ಬಜೆಟ್ನಲ್ಲಿ ಹೊಸ ಘೋಷಣೆಗಳಿಗಿಂತ ಈಗಾಗಲೇ ಜಾರಿಗೆ ತಂದಿರುವಂಥ ಯೋಜನೆಗಳಿಗೆ ಹಣಕಾಸು ಹೊಂದಿಸುವುದೇ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆಯಂತೆ. ಅಂಥ ಆರ್ಥಿಕ ಮುಗ್ಗಟ್ಟು ಆಗ್ತಾ ಇದೆಯಾ ಅದನ್ನು ಕೂಡ ಚಿಂತನೆ ಮಾಡಬೇಕು. ಸರ್ಕಾರದ ಕೊನೆಯ ಬಜೆಟ್ ಇದಾಗಿರೋದ್ರಿಂದ ಅಹಿಂದ ವರ್ಗದ ಓಲೈಕೆ ಜೊತೆ ಇತರೆ ಸಮುದಾಯವನ್ನು ಸೆಳೆಯೋದಕ್ಕೆ ಜನಪ್ರಿಯ ಕಾರ್ಯಕ್ರಮಗಳನ್ನು ಬಜೆಟ್ನಲ್ಲಿ ಪ್ರಕಟಿಸುವುದಕ್ಕೆ ಚಿಂತನೆ ಕೂಡ ನಡೆಸಿದ್ದಾರೆ. ದೊಡ್ಡ ದೊಡ್ಡ ಯೋಜನೆಗಳನ್ನು ಬಡವರ್ಗಕ್ಕೆ ಅನುಕೂಲವಾಗುವ ಕಾರ್ಯಕ್ರಮಗಳತ್ತ ಈ ಬಾರಿ ಗಮನ ಹರಿಸೋದಕ್ಕೆ ನಿರ್ಧರಿಸಲಾಗಿದೆ ಅಂತ ತಿಳಿದು ಬಂದಿದೆ. ಅಫ್ಕೋರ್ಸ್ ಚುನಾವಣಾ ವರ್ಷ, ಅದರ ಜೊತೆಗೆ ಈ ಸರ್ಕಾರದ ಕೊನೆಯ ಬಜೆಟ್, ಹಾಗೆಯೇ ಮುಖ್ಯಮಂತ್ರಿಗಳ ಪ್ರತಿಷ್ಠೆ, ಇದೆಲ್ಲವನ್ನೂ ಪಣಕ್ಕಿಟ್ಟು ಬಜೆಟನ್ನು ನಡೆಸಬೇಕಾಗುತ್ತೆ ಅಂತಂದರೆ ಸಾಕಷ್ಟು ಸೂಕ್ಷ್ಮತೆಗಳನ್ನು ಗಮನಿಸ್ಕೊಳ್ಬೇಕಾಗುತ್ತೆ. ಎಲ್ಲ ವರ್ಗದವರು, ಎಲ್ಲ ಸಮುದಾಯದವರು, ಎಲ್ಲರನ್ನು, ನೌಕರರನ್ನು ಸೇರಿಸ್ಕೊಂಡ ಹಾಗೆ
ಎಲ್ಲರನ್ನೂ ಓಲೈಸುವಂತಹ ಕೆಲಸ ಅಥವಾ ಎಲ್ಲರಿಗೂ ಈ ಒಂದು ಬಜೆಟ್ ಇಷ್ಟವಾಗುವ ಹಾಗೆ ಎಲ್ಲರಿಗೂ ಸಮಾನತೆಯನ್ನು ಕೊಡುವ ಹಾಗೆ ಬ್ಯಾಲೆನ್ಸ್ ಯಾವ ರೀತಿ ಮಾಡ್ತಾರೆ, ಒಂದು ರೀತಿ ಬ್ಯಾಲೆನ್ಸ್ ಶೀಟ್ ಇದಾಗಿ ಯಾವ ರೀತಿ ಮಾಡ್ತಾರೆ, ಸಿ ಎಂ ಸಿದ್ದರಾಮಯ್ಯನವರು ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ. ಅದರ ಜೊತೆಗೆ ಈಗಾಗಲೇ ಡಿಮಾನಿಟೈಸೇಷನ್ ಅದರ ನಂತರ ಏನು ನೋಟ್ ಬ್ಯಾನ್ ಆಯಿತು, ನೋಟ್ ಬ್ಯಾನ್ ನಂತರ ಜಿ ಎಸ್ ಟಿ ಎಫೆಕ್ಟ್ ಆಯಿತು, ಈಗ ರಾಜ್ಯದಲ್ಲಿಯೂ ಕೂಡ ಸಾಕಷ್ಟು ಈಗ ಒಂದು ರೀತಿಯ ತಹಬಂದಿಗೆ ಬರ್ತಾ ಇದೆ. ಆದರೆ ಇದೆಲ್ಲವನ್ನು ಕ್ರೋಢೀಕರಿಸಿ ಯಾವ ರೀತಿ ಒಂದು ಆರ್ಥಿಕ ಸೂತ್ರವನ್ನು ಸಿ ಎಂ ಸಿದ್ದರಾಮಯ್ಯನವರು ತೆಗೆದುಕೊಳ್ತಾರೆ, ನಿಲುವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು, ಹಾಗೆ ಸೋರಿಕೆ ತಡೆಗಟ್ಟುವಂಥದ್ದು ಅಥವಾ ಕೊರತೆ ಬಜೆಟನ್ನು ನೀಗಿಸ್ತಾರಾ, ಇದೆಲ್ಲವನ್ನು ಕೂಡ ಕ್ರೋಢೀಕೃತವಾಗಿ ಹೇಳಬೇಕಾದ್ರೆ ಬಹುಶಃ ಒಂದು ರೀತಿಯ ಸವಾಲು ಅಂತಲೇ ಹೇಳ್ಬೋದು. ಯಾವ ರೀತಿ ಬಜೆಟ್ ಇರುತ್ತೆ ಎಲ್ಲರಿಗೂ ಕೂಡ ನಿರೀಕ್ಷೆ ಇದೆ. ಈ ಬಾರಿ ಏನಾಗಬಹುದು ಚುನಾವಣೆ ವರ್ಷ ಆಗಿರೋದರಿಂದ ಅನ್ನುವಂಥದ್ದು, ಅದು ಕೂಡ ಸರ್ಕಾರದ ಮೇಲೆ ಅಥವಾ ಮುಂದಿನ ಚುನಾವಣೆ ಮೇಲೆ ಎಫೆಕ್ಟನ್ನು ಬೀರುವಂಥ ಸಾಧ್ಯತೆ ಇದೆ. ಎಸ್, ಇದರ ಬಗ್ಗೆ ಮಾತನಾಡೋಣ. ನಮ್ಮ ಜೊತೆ ಮತ್ತೊಬ್ಬ ಅತಿಥಿ ಜಾಯ್ನ್ ಆಗಿದ್ದಾರೆ, ಪತ್ರಕರ್ತರಾಗಿರುವಂತಹ ದಿನೇಶ್ ಕಲ್ಲಹಳ್ಳಿಯವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಎಸ್, ಚುನಾವಣಾ ವರ್ಷ, ಅದರ ಜೊತೆಗೆ ಚುನಾವಣಾ ಬಜೆಟ್ ಬಹುಶಃ ಆಗ್ಬೋದು ಅಂತ, ಏನು ಹೇಳ್ತೀರಿ ಇದರ ಬಗ್ಗೆ? ಹೌದು, ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಚುನಾವಣೆಗೆ ಅಂತಲೇ ವಿಶೇಷವಾದಂಥ ಬಜೆಟ್ ತಯಾರು ಮಾಡಲಿಕ್ಕೆ ಆಯ್ದ ತಜ್ಞರನ್ನ ಈಗಾಗಲೇ ಸದಾವಕಾಶ ಒಲಿದು ಬಂದಿದೆ ಈ ಬಾರಿ. ಹೌದು, ಖಂಡಿತ. ಹಾಗಾಗಿ ಅವರು ಮುಂದಿನ ಬಾರಿನೂ ಮುಖ್ಯಮಂತ್ರಿ ಆಗುವಂಥ ಮಹತ್ವಾಕಾಂಕ್ಷೆ ಇರೋದರಿಂದ, ಹೀಗಾಗಿ ದಲಿತರು, ಹಿಂದುಳಿದ ವರ್ಗದವರು ಮತ್ತು ಇತರ ಜಾತಿಗಳನ್ನು ಓಲೈಸುವಂಥ ಒಂದು ಕಾರ್ಯಕ್ರಮನ ಅವರು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಈ ಬಾರಿ ವಿಶೇಷವಾದಂಥ ಬಜೆಟ್ನ ನಿರೀಕ್ಷೆ ಮಾಡ್ಬೋದು. ಓಕೆ, ಒಬ್ಬ ಸಾಮಾನ್ಯ ನಾಗರಿಕನಾಗಿ ಈ ಬಾರಿಯ ಬಜೆಟ್, ಅದನ್ನು ಹಿಂದಿನ ಬಾರಿಯ ಬಜೆಟ್ ಅಥವಾ ಕೇಂದ್ರ ಸರ್ಕಾರದ ಬಜೆಟನ್ನು ಗಮನಿಸ್ಕೊಂಡ್ರೆ, ಈ ಬಾರಿ ಅಂದರೆ ಈ 4.5 ವರ್ಷಗಳಲ್ಲಿ ಅವಧಿಯಲ್ಲಿ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರದ 3 ವರ್ಷದ ಅವಧಿಯಲ್ಲಿ ಆಗಿರ್ಬೋದು, ಸಾಕಷ್ಟು ಜನ ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ದಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರೋದು. ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನು ಹೊರತುಪಡಿಸಿ ಜನಸಾಮಾನ್ಯರು ಪ್ರತಿನಿತ್ಯ ಬಳಸುವಂತಹ ದರಗಳು ಜಾಸ್ತಿ ಆಗಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಗಮನಿಸ್ಕೊಳ್ಳುವಂಥದ್ದಾದರೆ ಸಾಮಾನ್ಯ ವರ್ಗದ ಜನರಿಗೆ ಯಾವ ರೀತಿ ಒಂದು ರೀತಿಯ ಕರುಣೆ ತೋರಿಸ್ತಾರಾ ಅನ್ನುವಂಥದ್ದು ಕೂಡ ಪ್ರಶ್ನೆ. ಹೌದು, ಇದು ಚುನಾವಣಾ ವರ್ಷ ಆಗಿರೋದರಿಂದ ಈ ಬಾರಿ ರೈತರು ಮತ್ತು ಸಾಮಾನ್ಯ ಜನರನ್ನ ಗಮನದಲ್ಲಿಟ್ಟುಕೊಂಡು ಬಜೆಟ್ನ ತಯಾರು ಮಾಡ್ತಾ ಇದ್ದಾರೆ. ಓಕೆ, ನೋಡೋಣ, ಮುಂದೆ ಕಾದು ನೋಡೋಣ. ಓಕೆ, ರಾಮಣ್ಣವರೇ, ರೈತರು ಅನ್ನುವಂಥ ವಿಷಯ ಬಂದಾಗ ಚುನಾವಣೆ ಅಥವಾ ಚುನಾವಣೆ ಸಂದರ್ಭದಲ್ಲಿ ಹೆಚ್ಚಾಗಿ ರೈತರು ನೆನಪಾಗ್ತಾರೆ ಅಥವಾ ಬಜೆಟ್ ಸಂದರ್ಭದಲ್ಲಿ ನೆನಪಾಗ್ತಾರೆ. ಈಗಾಗಲೇ 3,500 ರೈತರು ಅನ್ನದಾತರು ಸಾವನ್ನಪ್ಪಿದ್ದಾರೆ, ಸಾಲದ ಶೂಲಕ್ಕೆ ಸಿಲುಕಿ ಸಾವನ್ನಪ್ಪಿರುವಂಥದ್ದು. ಬಜೆಟ್ನಲ್ಲಿ ಸಾಕಷ್ಟು ನಿರೀಕ್ಷೆಗಳಿರ್ತವೆ, ಸೊ ಏನಿರಬಹುದು ಅಂತ? ಸಹಜವಾಗಿ ಚುನಾವಣಾ ಸಂದರ್ಭದಲ್ಲಿ ಯಾವುದೇ ಸರ್ಕಾರಗಳು ಜನಮೆಚ್ಚಿದ ಕಾರ್ಯಕ್ರಮ, ಜನಪ್ರಿಯ ಕಾರ್ಯಕ್ರಮ, ನಾವು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಈ ಸರ್ಕಾರನೂ ಈ ಬಜೆಟಲ್ಲಿ ಅದನ್ನೇ ತರ್ತಾರೆ. ಆದರೆ ರಾಜ್ಯದ ಸಮಸ್ಯೆಗಳು ಮಹದಾಯಿ ಅಂತ ವಿಚಾರನ ಬಹಳ ಆದ್ಯತೆಯಿಂದ ತಗೊಂಡು ರೈತರಿಗೆ ಒಳ್ಳೆಯದನ್ನು ಇನ್ನೂ ಮಾಡಬೇಕಾಗಿದೆ, ಮಾಡಲೇಬೇಕು. ಅದು ಯಾವುದೇ ಸರ್ಕಾರ, ಯಾವುದೇ ಆಡಳಿತ ಮಾಡೋವಂಥ ವ್ಯಕ್ತಿಯ ಜವಾಬ್ದಾರಿ ಕೂಡ. ಅದರಿಂದ ರೈತರನ್ನ ಬರೀ ಹೇಳ್ಕೊಳ್ಳೋಕೆ ಮಾತಿನಲ್ಲಿ ರೈತರಿಗೆ ಒಳ್ಳೇದು ಮಾಡ್ತೀವಿ ಅನ್ನೋದಕ್ಕಿಂತ ಕೃತಿಯಲ್ಲಿ ಮಾಡೋದು. ಯಾಕೆ ವಿಷಯ ಹೇಳ್ತೀವಿ ಅಂತಂದರೆ, ಈಗಾಗಲೇ ಏನು ಕೊರತೆಯ ಬಜೆಟ್ ಅಥವಾ ಏನು ಸಾಕಷ್ಟು ಸಾಲನೇ ಜಾಸ್ತಿ ಆಗಿರಬೇಕಾದ್ರೆ, ಸೊ ಅದರಲ್ಲೇ ಏನಿದ್ರೂ ಸರಿದೋಗಿಸ್ಬೇಕಾಗುತ್ತೆ. ಹೆಚ್ಚಿಗೆ ಸಾಲ ಪಡೆಯುವಂಥ ಇರಾದೆ ಕೂಡ ಬರೋದಿಲ್ಲ, ಸಾಲ ಮತ್ತೆ ಜಾಸ್ತಿ ಆಗುತ್ತೆ, ಸೊ ಅದಕ್ಕೆ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಇದೆಲ್ಲವನ್ನು ಕೂಡ ಗಮನಿಸ್ಕೊಳ್ಬೇಕಾಗತ್ತೆ. ಸರ್ಕಾರ ಆ ಒಂದು ನಿಟ್ಟಿನಲ್ಲಿ ಯಾವ ರೀತಿ ಕೆಲಸ ಮಾಡಬೇಕಾಗತ್ತೆ ಅಥವಾ ಬಜೆಟ್ನ ಅಂದರೆ ಈ ಹಿಂದೆ ಇರುವಂಥ ಘೋಷಣೆಗಳನ್ನು ಪೂರೈಸೋದು ಅಥವಾ ಹೊಸ ಹೊಸ ಘೋಷಣೆಗಳನ್ನು ಮಾಡಿದ್ರೆ ಯಾವ ರೀತಿ ತೊಂದರೆ ಆಗುತ್ತಾ ಅಂತ? ನಾವು ಇದುವರೆಗೂ ಕಂಡಂತೆ ಬೇರೆ ಆರ್ಥಿಕ ಮಂತ್ರಿಗಳಿಗಿಂತ ಸಿದ್ದರಾಮಯ್ಯನವರು ದುಡ್ಡು ಖರ್ಚೆ ಮಾಡಲ್ಲ, ವಿನಾಕಾರಣ ವೇಸ್ಟ್ ಮಾಡಲ್ಲ ಅಂತ ಅನಗತ್ಯವಾದಂತ ಯೋಜನೆಗಳನ್ನು ಮಾಡಲ್ಲ. ಮತ್ತು ಆ ಥರದ್ದೊಂದು ಆರೋಪ ಇದೆ ಸಿದ್ದರಾಮಯ್ಯ. ಸರ್ಕಾರಿ ನೌಕರರಂತೂ ದೊಡ್ಡ ಆರೋಪನೇ ಮಾಡ್ತಾರೆ, ಕೈ ಕಾಲು ಕಟ್ಟಿ ಕೆಲಸ ಮಾಡ್ತಾರೆ ಆ ಥರ ಇದೆ. ಅದರಿಂದ ಸಿದ್ದರಾಮಯ್ಯನವರು ಆ ಜವಾಬ್ದಾರಿನ ನಿಭಾಯಿಸ್ತಾರೆ ಅನ್ನೋದೇ ನಂಬಿಕೆ. ಓಕೆ ಓಕೆ, ದಿನೇಶ್ ಅವರು ಏನು ಹೇಳ್ತೀರಿ? ಒಂದು ಅಂದರೆ ಆರ್ಥಿಕ ಸೂತ್ರಗಳು ಅಂತಂದರೆ ಸಾಕಷ್ಟು ಹಿಡಿತ ಕೂಡ ಇರಬೇಕಾಗುತ್ತೆ, ಈ ಬೇಕಾಬಿಟ್ಟು ಖರ್ಚು ಮಾಡೋಕ್ಕಾಗೋದಿಲ್ಲ. ಆದರೆ ಸರ್ಕಾರದ ಹಣ ನೇರವಾಗಿ ಫಲಾನುಭವಿಗಳಿಗೆ, ಜನರಿಗೆ, ಜನಸಾಮಾನ್ಯರಿಗೆ ತಲುಪಬೇಕು ಅಂತಂದರೆ ಯೋಜನೆಗಳಲ್ಲೂ ಕೂಡ ಸಾಕಷ್ಟು ಹಿಡಿತ ಮಾಡಬೇಕು ಅಂತ. ಈಗ ಈ ಸರ್ಕಾರದ ಯೋಜನೆಗಳು ನೇರವಾಗಿ ಕೊನೆ ಹಂತದ ಜನರಿಗೆ ತಲುಪ್ತಾ ಇಲ್ಲ, ಕೆಲವೊಂದು ಮಧ್ಯವರ್ತಿಗಳ ಫಲ ಆಗ್ತಾ ಇದೆ. ಹಾಗಾಗಿ ಈ ಹಂತದಲ್ಲಿ ಸರ್ಕಾರ ಕಠಿಣವಾದಂಥ ಕ್ರಮ ತಗೊಳ್ಬೇಕಾಗುತ್ತೆ. ಕೆಲವೊಂದು ಸವಲತ್ತುಗಳು ಕಟ್ಟಕಡೆಯ ಜನರಿಗೆ ಸಿಗ್ತಾನೇ ಇಲ್ಲ. ಎಸ್, ಆ ವಿಷಯ ಆಗಲೇ ಮಾತಾಡ್ತಾ ಇದ್ದೀವಿ ರಾಮಣ್ಣವ್ರ ಜೊತೆ.
ಓಕೆ ಹೇಳಿ. ಈ ಸವಲತ್ತುಗಳನ್ನು ಸಿಗಬೇಕು ಅಂತೇಳಿದರೆ ಆಡಳಿತದಲ್ಲಿ ಬಿಗಿ ಇರಬೇಕು. ಆಡಳಿತದಲ್ಲಿ ಬಿಗಿ ಇಲ್ಲ ಅಂತಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತೇಳಿದರೆ, ಕಟ್ಟಕಡೆ ಈ ಸರ್ಕಾರ ಘೋಷಣೆ ಮಾಡಿದಂಥ ಯಾವುದೇ ಯೋಜನೆಗಳು ಕಟ್ಟಕಡೆಯ ವ್ಯಕ್ತಿಗೆ ಸಿಗೋದು ದುರ್ಬಲ ಆಗುತ್ತೆ. ಹಾಗಾಗಿ ಸರ್ಕಾರ ಈ ಹಂತದಲ್ಲೂ ಕೂಡ ಒಂದು ಚಿಂತನೆ ಮಾಡಬೇಕಾಗುತ್ತೆ. ಯಾವುದೇ ಯೋಜನೆಗಳನ್ನು ಅವ್ರು ಘೋಷಣೆ ಮಾಡಿದರು, ಕಟ್ಟಕಡೆಯ ವ್ಯಕ್ತಿಗೆ ಆ ಸವಲತ್ತುಗಳು ಸಿಗಲಿಲ್ಲ ಅಂತೇಳಿದಾಗ ನೀವು ಎಂಥ ಘೋಷಣೆಗಳನ್ನು ಮಾಡಿದರೂ ಕೂಡ ಅದು ಪ್ರಯೋಜನಕ್ಕೆ ಬರಲ್ಲ. ಹಾಗಾಗಿ ಸರ್ಕಾರ ಇಂಥ ಯೋಜನೆಗಳನ್ನು ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ಕಟ್ಟಕಡೆಯ ವ್ಯಕ್ತಿಗಳಿಗೆ ಸಿಗುವಂಥ ಒಂದು ಕೆಲಸನ ಮಾಡಬೇಕಾಗುತ್ತೆ. ಕೆಲವೊಂದು ಸವಲತ್ತುಗಳು ಫಲಾನುಭವಿಗಳಿಗೆ ಸಿಗ್ತಾ ಇಲ್ಲ, ನೇರವಾಗಿ ಮಧ್ಯವರ್ತಿಗಳ ಪಾಲ ಆಗ್ತಾ ಇದೆ. ಓಕೆ, ನಿಮಗೆ ಅನಿಸಿದಾಗೆ ನೀವು ಪತ್ರಕರ್ತರಾಗಿ ಒಂದು ಅಸಂಪ್ಷನ್ ಮಾಡಿದ ಹಾಗೆ ಯಾವ ರೀತಿ ಬಜೆಟ್ ಇರಬೇಕಾಗುತ್ತೆ, ಯಾವ ಯಾವ ವಲಯಕ್ಕೆ ಈ ಬಾರಿ ಸಾಕಷ್ಟು ಹೆಚ್ಚಿನ ಮಹತ್ವವನ್ನು ಕೊಡಬೇಕಾಗಿದೆ, ಯಾಕೆಂದರೆ ಬರಗಾಲ ಎದುರಿಸ್ತಾ ಇದ್ದೀವಿ, ಮಳೆ ಇಲ್ಲ, ಸೊ ಸಾಕಷ್ಟು ವಸ್ತುಗಳು ಗಗನಕ್ಕೇರಿದೆ, ಸೊ ಇದನ್ನೆಲ್ಲ ಗಮನಿಸ್ಕೊಂಡ್ರೆ ಒಂದು ಚುಟುಕಾಗಿ ಹೇಳುವಂಥದ್ದಾದ್ರೆ ಯಾವುದು ನಿರೀಕ್ಷೆ ಇದೆ ನಿಮ್ಮಲ್ಲಿ? ಸರ್, ಮೊದಲನೇದಾಗಿ ಗ್ರಾಮೀಣ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡಬೇಕಾಗುತ್ತೆ, ರೈತರಿಗೆ ಒತ್ತು ಕೊಡಬೇಕಾಗುತ್ತೆ, ದೀನ ದಲಿತರಿಗೆ ಒತ್ತು ಕೊಡಬೇಕಾಗುತ್ತೆ. ಹಾಗಾಗಿ ಈ ಬಜೆಟ್ನಲ್ಲಿ ಏನಾಗುತ್ತೆ ಅಂತೇಳಿದ್ರೆ, ಮಳೆ ಇಲ್ಲ, ಸಂಪೂರ್ಣವಾಗಿ ಬರ ಆವರಿಸಿದೆ ಈ ರಾಜ್ಯದಲ್ಲಿ. ಓಕೆ, ಎಲ್ಲ ಕುಡಿಲಿಕ್ಕೆ ಮಾರ್ಚ್ ಏಪ್ರಿಲ್ಗೆ ಅಷ್ಟೇ ನೀರು ಸಾಕಾಗ್ಬೋದು ಕೆಲವು ರಾಜ್ಯದಲ್ಲಿ ಇರುವಂಥ ಡ್ಯಾಮ್ಗಳಲ್ಲಿ. ಹಾಗಾಗಿ ರೈತರು ಮತ್ತು ಹಳ್ಳಿಯ ಜನ ನಗರ ಪ್ರದೇಶಕ್ಕೆ ಗುಳೆ ಬರಬಾರ್ದು, ಆ ಗುಳೆ ಬರದೇ ಇರುವಂಥ ಪ್ರಶಾನ ಆಗಬಾರ್ದು. ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಹೆಚ್ಚಿನ ಚಿಂತನೆ ಮಾಡಬೇಕಾಗಿದೆ. ಓಕೆ, ಸೊ ಈ ಒಂದು ನಿಟ್ಟಿನಲ್ಲಿ ಬಜೆಟನ್ನು ರೂಪಿಸಬೇಕು. ನೋಡೋಣ ಸಿದ್ದರಾಮಯ್ಯನವರ ಸೂಟ್ ಕೇಸ್ನಲ್ಲಿ ಯಾವ ರೀತಿಯ ಬಜೆಟ್ ಬಚ್ಚಿಟ್ಕೊಂಡಿದೆ, ಯಾವ ರೀತಿ ಅದು ಹೊರಗಡೆ ಬರುತ್ತೆ, ಜನರಿಗೆ ಯಾವ ರೀತಿ ತಲುಪುತ್ತೆ ಅನ್ನೋದು ಮುಂದಿನ ನ್ಯೂಸನ್ನು ನೋಡೋಣ. ಕುಟುಂಬದ ಒಳಿತಿಗೋಸ್ಕರ ಮಾಜಿ ಪ್ರಧಾನಿ ದೇವೇಗೌಡರು ಅತಿರುದ್ರ ಮಹಾಯಾಗವನ್ನು ಕೈಗೊಂಡಿದ್ದು ಗಣಪತಿ ಹೋಮದೊಂದಿಗೆ ಅದು ಆರಂಭ ಆಗಿದೆ. ಶೃಂಗೇರಿಯ ಶಾರದಾಂಬೆ ದರ್ಶನ ಮಾಡಿ ಶ್ರೀಮಠದ ಆವರಣದಲ್ಲಿರುವ ಎಲ್ಲ ದೇಗುಲಗಳಿಗೆ ಭೇಟಿಯನ್ನು ಕೊಟ್ಟು ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಬಳಿಕ ಶ್ರೀ ಚಂದ್ರಶೇಖರ ಭಾರತಿ ಸಭಾಂಗಣದ ಯಾಗಶಾಲೆಯಲ್ಲಿ ಆರಂಭಗೊಂಡ 10 ದಿನಗಳ ಅತಿರುದ್ರ ಮಹಾಯಾಗಕ್ಕೆ ಕುಟುಂಬಸ್ಥರೊಂದಿಗೆ ಸಂಕಲ್ಪ ಕೈಗೊಂಡಿದ್ದಾರೆ. 10 ದಿನಗಳ ಕಾಲ ನಡೆಯಲಿರುವ ಈ ಮಹಾಯಾಗದಲ್ಲಿ 250 ಋತ್ವಿಜರು ಭಾಗವಹಿಸಿದ್ದಾರೆ. 14th ಯಾಗದ ಪೂರ್ಣಾಹುತಿ ನಡೆಯುತ್ತೆ. ದೇವೇಗೌಡರ ಕುಟುಂಬದ ಎಲ್ಲ ಸದಸ್ಯರು ಈ ಒಂದು ಇದರಲ್ಲಿ ಪಾಲ್ಗೊಳ್ಳುತ್ತಾರೆ ಅನ್ನುವಂಥದ್ದು. ಇನ್ನು ದೇವೇಗೌಡರಿಗಾಗಲೇ ಟೆಂಪಲ್ ದರ್ಶನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ದೇವೇಗೌಡರೊಬ್ಬರೇ ಅಲ್ಲ, ಆದರೆ ರಾಷ್ಟ್ರದ ಅನೇಕ ರಾಜ್ಯದ ಅನೇಕ ನಾಯಕರು ಕೂಡ ಚುನಾವಣೆ ವರ್ಷ ಅಂದರೆ ಎಲ್ಲದಕ್ಕೂ ಕೂಡ ಚುನಾವಣೆಯನ್ನು ಸಮೀಕರಿಸುವಂಥದ್ದು ಕೂಡ ಇಲ್ಲಿ ನಡೀತಾ ಇರುವಂಥದ್ದು. ಹಾಗಾದರೆ ದೇವೇಗೌಡರ ಕುಟುಂಬದಿಂದ ಅತಿರುದ್ರ ಮಹಾಯಾಗ ಸುಮಾರು 12 ದಿನಗಳ ಕಾಲ ಇಲ್ಲಿ ನಡೆಯುತ್ತೆ ಅನ್ನುವಂಥದ್ದು. ಈಗಾಗಲೇ ಅವರು ಶೃಂಗೇರಿಯಲ್ಲಿ ಸಾಕಷ್ಟು ಹೋಮಗಳನ್ನು ನಡೆಸಿದ್ದಾರೆ, ಗಣಪತಿ ಹೋಮವನ್ನು ನಡೆಸಿದ್ದಾರೆ ಅನ್ನುವಂಥ ವಿಷಯ ಕೂಡ ಇದೆ. ಇನ್ನು ಯಾವುದೇ ಅಂದರೆ ಇದರಲ್ಲಿ ಕೇವಲ ಕುಟುಂಬದ ಒಳಿತಿಗಾಗಿ, ಕುಟುಂಬ ಅಂದರೆ ಸ್ವಕುಟುಂಬನ ಅಥವಾ ಏನು ಕರ್ನಾಟಕದ ಕುಟುಂಬನ ಅನ್ನೋದು ಕೂಡ ಇಲ್ಲಿ ಬಿಂಬಿತವಾಗಿದೆ ಅನ್ನುವಂಥದ್ದು. ಆದರೆ ಮುಂದೆ 250 ಹೆಚ್ಚು ಋತ್ವಿಜರು ಇದರಲ್ಲಿ ಭಾಗವಹಿಸಿದ್ದಾರೆ, ಅರ್ಚಕರು ಭಾಗವಹಿಸಿದ್ದಾರೆ. 14th ಅಂದರೆ ಸಂಕ್ರಾಂತಿಗೆ ಮುನ್ನ ದಿನ ಯಾಗದ ಪೂರ್ಣಾಹುತಿ ಕೂಡ ನಡೆಯುತ್ತೆ. ದೇವೇಗೌಡರ ಕುಟುಂಬದ ಎಲ್ಲ ಸದಸ್ಯರು ಇಲ್ಲಿ ಪಾಲ್ಗೊಳ್ಳುತ್ತಾರೆ ಅನ್ನುವಂಥದ್ದು. ಇನ್ನು ರಾಜ್ಯದ ಬೇಡಿಕೆ, ರಾಜ್ಯದ ರೈತರ ಬೇಡಿಕೆ, ಉತ್ತರ ಕರ್ನಾಟಕದ ಬೇಡಿಕೆ, ಮಹದಾಯಿ ಕುಡಿಯುವ ನೀರು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೋವಾ ಸಿ ಎಂ ಮನೋಹರ್ ಪರಿಕ್ಕರ್ ಕರ್ನಾಟಕಕ್ಕೆ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಮಹದಾಯಿ ಕೇವಲ ಗೋವಾದಲ್ಲಿ ಹರಿಯುವುದಿಲ್ಲ, ಆದ್ದರಿಂದ ಗೋವಾ ಹಾಗೂ ಕರ್ನಾಟಕ ನಡುವೆ ನದಿ ನೀರು ಹಂಚಿಕೆ ಆಗುವುದು ಅನಿವಾರ್ಯ ಅಂತ ಹೇಳಿದ್ದಾರೆ. ನ್ಯಾಯಾಧೀಕರಣದ ನಿರ್ಣಯವೂ ಅದೇ ರೀತಿ ಇರುವ ಸಾಧ್ಯತೆ ಇದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಸಚಿವಾಲಯದಲ್ಲಿ ನಡೆದ ಮಂತ್ರಿಮಂಡಲ ಬೈಠಕ್ ನಂತರ ಮಾತನಾಡಿದ ಅವರು, ಈಗಲ್ಲದೇ ಇದ್ದರೂ ಮುಂದೊಂದು ದಿನ ಮಹದಾಯಿ ನದಿ ನೀರು ಗೋವೆ ಹಾಗೂ ಕರ್ನಾಟಕದ ನಡುವೆ ಹಂಚಿಕೆ ಆಗೇ ಆಗುತ್ತೆ ಅಂತ ಒಂದು ಹಿಂಟನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆಯು ಮಹದಾಯಿ ವಿವಾದದ ರಾಜಕೀಯ ವಾಕ್ಸಮರವನ್ನು ಬೇರೆ ದಿಕ್ಕಿಗೆ ಒಯ್ಯುವ ಸಾಧ್ಯತೆಗಳಿದ್ದಾವೆ. ಎಷ್ಟು ತೀರಾ ಏನು ಅಂದರೆ ಒಂದು ರೀತಿಯ ಜಟಾಪಟಿ ಆಗಿತ್ತು ಗೋವಾ ಹಾಗೆ ಕರ್ನಾಟಕದಲ್ಲಿ, ಈಗಲೂ ಕೂಡ ಹಾಗೇ ಇದೆ, ಯಾವುದೇ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಿಲ್ಲ. ಆದರೆ ಮಹದಾಯಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿ ಎಂ ಮನೋಹರ್ ಪರಿಕ್ಕರ್, ಗೋವೆಯ ಸಿ ಎಂ ಮನೋಹರ್ ಪರಿಕ್ಕರ್ ಹೇಳಿರುವಂತಹ ನ್ಯೂಸ್ ಏನಿದೆ ಅಥವಾ ಅವರ ಒಂದು ವಾಕ್ಯಗಳೇನಿದ್ದಾವೆ, ಮುಂದೊಂದು ದಿನ ಎರಡು ರಾಜ್ಯಗಳಿಗೆ ನದಿ ನೀರು ಹಂಚಿಕೆ ಆಗುತ್ತೆ ಅಂದರೆ ಸಮರ್ಪಕವಾಗಿ ಅದರ ಮಟ್ಟಿಗೆ ಅಂದರೆ ಆ ಮಟ್ಟಿಗೆ ಮಾತುಕತೆ ನಡೀಬೇಕು ಅನ್ನುವಂತಹ ಒಂದು ರೀತಿಯ ಹಿಂಟನ್ನು ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ.
ಯಾವ ರೀತಿ ಅದು ಮುಂದೆ ನಡೆಯುತ್ತೆ ಅನ್ನೋದು ಕೂಡ ಗೊತ್ತಾಗಿಲ್ಲ. ನೋಡೋಣ ಹೇಗೆ ಅವರ ಮಾತು ಯಾವ ರೀತಿ ವ್ಯಕ್ತ ಆಗುತ್ತೆ ಅನ್ನೋಂಥದ್ದು. ಇನ್ನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ನ್ಯೂಸ್ ಇದೆ. ಮಹದಾಯಿ ವಿಷಯದಲ್ಲಿ ಗೋವಾ ಕಾಂಗ್ರೆಸ್ನ ನಿಲುವು ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ನರಗುಂದ ಬಂದ್ಗೆ ಕರೆ ನೀಡಿದರು. ನಿನ್ನೆ ನಗರದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಲಾಯಿತು. ಅಲ್ಲದೆ ಬಲವಂತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸಲಾಗಿತ್ತು. ಪ್ರತಿಭಟನೆಯಿಂದಾಗಿ ಹುಬ್ಬಳ್ಳಿ ಮತ್ತು ವಿಜಯಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡು ಪ್ರಯಾಣಿಕರು ಪರದಾಡಿದ್ರು. ಇಂಥ ಒಂದು ಘಟನೆ ಕೂಡ ನಡೆದಿದೆ. ಆದರೆ ಅದರ ಬೆನ್ನ ಹಿಂದೆಯೇ ರಾಜ್ಯಕ್ಕೆ ಮಹದಾಯಿಯ ಸಿಹಿ ಸುದ್ದಿ ಸಿಕ್ಕಿದೆ. ಎಸ್, ಯಡಿಯೂರಪ್ಪನವರು ಸಿಹಿ ಸುದ್ದಿಯನ್ನು ಕೊಡ್ತೀವಿ ಅಂತ ಹೇಳಿದರು, ಆದರೆ ಅದು ಸಾಧ್ಯ ಆಗಲಿಲ್ಲ. ಬೆಂಗಳೂರಿನಲ್ಲಿ 5-5 ದಿನ ರಾತ್ರಿ ಚಳಿ ಬೆಳಗ್ಗೆ ಚಳಿ ಅನ್ನದೇ ರೈತರು ಪ್ರತಿಭಟನೆಯನ್ನು ನಡೆಸಿದ್ರು. ಆ ಮಾತಿಗೂ ಕೂಡ ಯಾರೂ ಜಗ್ಗಲಿಲ್ಲ. ಆದರೆ ಒಂದು ರೀತಿ ಅಂದರೆ ಇದು ಮಾತುಕತೆಯ ಮುಖಾಂತರ ಬಗೆಹರಿಬೇಕು, ಇಲ್ಲಾಂದರೆ ಟ್ರಿಬ್ಯುನಲ್ ಮುಖಾಂತರ ಬಗೆಹರಿಬೇಕು, ಇಲ್ಲ ಪ್ರಧಾನಿ ಮೋದಿ ಮಧ್ಯೆ ಪ್ರವೇಶಿಸಬೇಕು. ಈ ಮೂರು ಆಪ್ಷನ್ಗಳು ಮಾತ್ರ ಇತ್ತು. ಆದರೆ ಈಗ ಮನೋಹರ್ ಪರಿಕರ್ ಅವರಂತೂ ಹೇಳಿರುವಂತಹ ಒಂದು ಮಾತೇನಿದೆ, ಸೊ ಬಹುಶಃ ಎಲ್ಲೋ ಒಂದು ಕಡೆ ಯಶಸ್ವಿಯಾಗ್ತಾ ಇದೆಯಾ, ಅಥವಾ ಮುಂದೊಂದು ದಿನ ಮಹದಾಯಿಯ ನದಿ ನೀರು ರಾಜ್ಯದ ಜನತೆಗೆ, ಉತ್ತರ ಕರ್ನಾಟಕ ರಾಜ್ಯದ ಜನತೆಗೆ ಸಿಗುತ್ತಾ ಅನ್ನುವಂತಹ ಆಶಾಭಾವನೆ ವ್ಯಕ್ತ ಆಗಿದೆ ಅನ್ನುವಂತಹ ಒಂದು ಹಿಂಟ್ ಸಿಗ್ತಾ ಇದೆ. ನೋಡೋಣ ಮುಂದೆ ಯಾವ ರೀತಿ ರಾಜಕಾರಣಿಗಳು ತಮ್ಮ ರಾಜಕಾರಣವನ್ನು ಬಿಟ್ಟು ಅಥವಾ ಬೆಳೆ ಬೇಯಿಸ್ಕೊಳ್ಳೋದನ್ನು ಬಿಟ್ಟು ರೈತರ ಹಿತದೃಷ್ಟಿಯಿಂದ ಯಾವ ರೀತಿ ಪ್ರತಿಷ್ಠೆಯನ್ನು ಬಿಟ್ಟು ಮಾತನಾಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ನಿನ್ನೆ ನರಗುಂದ ಬಂದ್ ಕೂಡ ಕರೆ ನೀಡಲಾಗಿತ್ತು, ಅದು ಭಾಗಶಃ ಯಶಸ್ವಿಯಾಗಿದೆ. ಅವರ ಆಕ್ರೋಶದ ಕಿಚ್ಚು ಇನ್ನೂ ಕೂಡ ನಿಂತಿಲ್ಲ. ಯಾಕೆಂದರೆ 3 ವರ್ಷಗಳಿಗೂ ಕೂಡ ಹೆಚ್ಚು ಒಂದು ಸ್ಟ್ರೈಕನ್ನು ಅಥವಾ ಪ್ರತಿಭಟನೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ಕೇವಲ ರೈತರ ಸಾತ್ವಿಕ ಪ್ರತಿಭಟನೆ ಆಗಿರೋದ್ರಿಂದಾನೇ ಇಷ್ಟೊಂದು ಗಮನ ಹರಿಸಲಿಲ್ವಾ? ಆದರೆ ಅದಕ್ಕೂ ಕೂಡ ಒಂದು ಬೆಲೆ ಸಿಗುತ್ತೆ ಅನ್ನೋಂಥ ಆಶಾಭಾವನೆ ರೈತರಲ್ಲಿದೆ. ನೋಡೋಣ ಏನಾಗುತ್ತೆ ಅನ್ನೋಂಥದ್ದು. ಎಸ್, ಇದ್ರ ಬಗ್ಗೆ ನಾನು ಮಾತನಾಡ್ತೀನಿ. ರಾಮಣ್ಣ ಅವರೇ, ಪ್ರಗತಿಪರ ಚಿಂತಕರಾಗಿದ್ದೀರಿ ತಾವು, ಸಾಕಷ್ಟು ಚಿಂತನೆಯನ್ನು ಈಗಾಗಲೇ ರೈತರ ಪರವಾಗಿ ಎಲ್ಲರೂ ಕೂಡ ನಡೆಸ್ತಾರೆ. ಬೆಂಗಳೂರಿಗೆ ರೈತರು ಬರ್ತಾರೆ ಅಂತಂದರೆ ನಿಜಕ್ಕೂ ಅಲ್ಲಿ ತಮ್ಮ ಪ್ರತಿಭಟನೆಯನ್ನು ಮಾಡಿದರು ಯಾರೂ ಕೂಡ ಕೇಳಲಿಲ್ಲ ಆಳುವ ನಾಯಕರು. ಆದರೆ ಈಗ ಎಲ್ಲೋ ಒಂದು ಕಡೆ ಒಂದು ಸಿಹಿ ಸುದ್ದಿ ಸಿಗುತ್ತಾ ಅನ್ನೋಂಥ ಆಶಾಭಾವನೆ ಇದೆ. ಏನಿಸುತ್ತೆ ಮನೋಹರ್ ಪರಿಕರ್ ಅವರ ಈ ಒಂದು ಹೇಳಿಕೆಯನ್ನು ಗಮನಿಸ್ಕೊಂಡ್ರೆ? ಅಂತಾರಾಜ್ಯ ವಿಷಯಗಳಲ್ಲಿ ಯಾವುದೇ ರಾಜ್ಯಗಳು ಪ್ರತಿಕ್ರಿಯಿಸಬೇಕಾದ್ರೆ ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸಬಾರದು. ಈ ನಮ್ಮ ನಾವು ಹಿಂದೆ ಕಾವೇರಿ ಬಗ್ಗೆ ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸಿದ್ದು ಉಂಟು. ಹಾಗೆಯೇ ಗೋವಾದವರು ಮೊನ್ನೆ ನಾವು ನೀರು ಕೊಡಂಗಿಲ್ಲ, ಹನಿ ನೀರು ಕೊಡಲ್ಲ, ಹಂಗೇನು ಭಾವನಾತ್ಮಕವಾಗಿ ಹೇಳಿದರು. ಅವೆಲ್ಲವೂ ಸುಳ್ಳು. ಕಾನೂನು ಇದೆ ದೇಶದಲ್ಲಿ, ಅಂತಾರಾಜ್ಯ ಕಾನೂನು ಇದೆ, ಅದು ಅದರಂತೆ ಅದು ನಡೆಯುತ್ತೆ ಅನ್ನೋದು ಪರಿಕರ್ ಅವರಿಗೆ. ರಾಜಕಾರಣ ಇಲ್ಲಿ ಸಾಕಷ್ಟು ಆಟ ಆಡ್ತು ಅಂತ ಹೇಳಿ ಮಾಡಿದೆ. ರಾಜಕಾರಣ ಎರಡೂ ಕಡೆನೂ ಮಾಡಿದೆ, ಅಲ್ಲೂ ರಾಜಕಾರಣಕ್ಕಾಗಿನೇ ಮಾಡೋದು, ಇಲ್ಲೂ ರಾಜಕಾರಣಕ್ಕೆ. ಎಲ್ಲ ಪಕ್ಷಗಳೂ ಆ ಕ್ಷಣದ ಲಾಭ ಪಡ್ಕೊಳ್ಳೋದಕ್ಕೋ ಮಾಡೇ ಮಾಡ್ತಾರೆ, ಅದು ಆಡಳಿತ ಆಗಲಿ ವಿರೋಧ ಪಕ್ಷಗಳಾಗಲಿ. ಓಕೆ, ರಾಜಕಾರಣವೇ ಅದು ಲಾಭಕ್ಕಾಗಿ ಮಾಡೋದು ಮತ್ತು ತಮ್ಮ ಪಕ್ಷಗಳ ಬೆಳವಣಿಗೆಗೆ ಮಾಡೋದು ಅಂತ ಏನೋ ಇರುತ್ತದೆ. ಆದರೆ ಇದನ್ನು ಎಲ್ಲ ರಾಜಕಾರಣಿ ಎಲ್ಲ ನಾಯಕರು ಅರ್ಥ ಮಾಡ್ಕೊಳ್ಳಿ. ಪರಿಕರ್ ಅವರು ಹೇಳಿರೋ ಮಾತು ಎಲ್ಲ ರಾಜ್ಯಕ್ಕೂ ಅನ್ವಯಿಸ ಅಂಥದ್ದು. ಎಲ್ಲ ರಾಜ್ಯದವರು ಆ ನಿಟ್ಟಿನಲ್ಲೇ ಯೋಚನೆ ಮಾಡಿ ಈ ಸುಮ್ಮನೆ ಸಮಸ್ಯೆ ಸೃಷ್ಟಿ ಮಾಡಿ ಜನಗಳಿಗೆ ತೊಂದರೆ ಕೊಟ್ಟು ಸಾವು ನೋವುಗಳಾಗೋದಕ್ಕಿಂತ, ಆಸ್ತಿಪಾಸ್ತಿ ನಷ್ಟಕ್ಕಿಂತ, ಹೀಗೆ ಒಂದು ಅಂತಾರಾಜ್ಯ ನೀರಿನ ಕಾನೂನು ಇದೆ, ಅದನ್ನು ಅನುಸರಿಸೋಣ, ಅದೇನು ಹೇಳುತ್ತೆ ಅದು ಟ್ರಿಬ್ಯುನಲ್ ಆಗಲಿ ಮತ್ತೊಂದು ಸುಪ್ರೀಂ ಕೋರ್ಟ್ ಆಗಲಿ, ಅದರಂತೆ ಹೋಗೋಣ ಅನ್ನೋದೇ ಸರಿ. ಓಕೆ, ಎಸ್, ನೀವೇನು ಹೇಳ್ತೀರಿ ದಿನೇಶ್ ಅವರು? ಯಾಕೆಂದರೆ ಮಹದಾಯಿ ವಿಚಾರ ಇವತ್ತು ನಿನ್ನೆದಲ್ಲ, 35 ವರ್ಷಗಳ ಏನು ಅವರ ಬೇಡಿಕೆ, ಅವರ ಹೋರಾಟ ಇದೆ. ಎಲ್ಲೋ ಒಂದು ಕಡೆ ನಮ್ಮ ರಾಜ್ಯದಲ್ಲಿ ಹರಿಯುವಂಥ ನದಿಯನ್ನು ನೀರನ್ನು ನಾವು ಮುಟ್ಟುವಾಗಿಲ್ಲ ಅಂತಂದರೆ ಯಾರಿಗೆ ತಾನೇ ಹೊಟ್ಟೆ ಉರಿ ಇರೋದಿಲ್ಲ ಇದ್ರ ಬಗ್ಗೆ? ಸರ್, ಈಗ ಆಳುವ ಸರ್ಕಾರಗಳಿಗೆ ಇಚ್ಛಾಸಕ್ತಿ ಇರಬೇಕಾಗತ್ತೆ. ಕಾವೇರಿಗೆ ಕೊಟ್ಟಂಥ ಮಹತ್ವ ಈ ಸರ್ಕಾರಗಳು ಮಹದಾಯಿ ಹೋರಾಟಕ್ಕೆ ಕೊಡ್ತಾ ಇಲ್ಲ, ಇದು ಭಾಳ ಒಂದು ದುರ್ದೈವದ ಸಂಗತಿ. ನಿಜ, ಕಾವೇರಿ ನದಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯ ಒಂದಾಗುತ್ತೆ, ಬೀದರಿಂದ ಮಂಗಳೂರಿನ ತನಕ. ಆದರೆ ಮಹದಾಯಿ ವಿಚಾರದಲ್ಲಿ ಉತ್ತರ ಕರ್ನಾಟಕಕ್ಕೆ ಈ ಸರ್ಕಾರಗಳು ಮಲದಾಯಿ ಧೋರಣೆಯನ್ನು ಮಾಡ್ತಾ ಇದೆ. ಇದು ಭಾಳ ಒಂದು ಖಂಡನೀಯವಾದದ್ದು. ಮತ್ತು ಈ ಹಳುವ ಸರ್ಕಾರಗಳು ಮತ್ತು ವಿರೋಧ ಪಕ್ಷಗಳು ಅವರು ಈ ವಿವಾದವನ್ನು ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಉಪಯೋಗಿಸ್ಕೊತಾ ಇದ್ದಾರೆ. ಇದನ್ನ ಮಾತುಕತೆ ಮೂಲಕ ಬೇಳೆ ಬೇಯಿಸ್ಕೊಳ್ಳುವಂಥ ಕೆಲಸ ಖಂಡಿತವಾಗು ಖಂಡಿತವಾಗು. ಹಾಗಾಗಿ ಆ ಭಾಗದ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಕುಡಿಯಲಿಕ್ಕೆ ನೀರಿಲ್ಲ. ಅಂಥ ಸಂದರ್ಭದಲ್ಲೂ ಇವರು ರಾಜಕಾರಣಿಗಳು ಗೋವಾ ಕಾಂಗ್ರೆಸ್ ನಾಯಕರು ಹೇಳ್ತಾರೆ ನಾವು ಕೊಡಕ್ಕೆ ಬರಲ್ಲ ಅಂತ, ಇಲ್ಲಿ ಬಿಜೆಪಿಯವರು ಹೇಳ್ತಾರೆ ನಾವು ಕೊಡಿಸ್ತೀವಿ ಅಂತೇಳಿ. ಹಾಗಾಗಿ ಈ ರಾಜಕೀಯ ಪಕ್ಷದ ಈ ಒಂದು ದೊಂಬರಾಟದಿಂದ ಈ ಪ್ರಕರಣ ಇನ್ನೂ ಜ್ವಲಂತವಾಗಿದೆ, ಜೀವಂತವಾಗಿದೆ. ಹಾಗಾಗಿ ಇಚ್ಛಾಸಕ್ತಿ ಇರಬೇಕಾಗುತ್ತೆ. ಒಂದು ಟ್ರಿಬ್ಯುನಲ್ಲಿ ಸಮರ್ಥವಾದಂಥ ವಕೀಲರನ್ನಿಟ್ಟು ವಾದ ಮಂಡಿಸಬೇಕಾಗತ್ತೆ, ಇಲ್ಲ ಮಾನ್ಯ ಪ್ರಧಾನಿಗಳ ಅಧ್ಯಕ್ಷತೆಯಲ್ಲಿ
ಸರ್ವಪಕ್ಷಗಳ ಎರಡೂ ರಾಜ್ಯಗಳ ಸರ್ವಪಕ್ಷಗಳ ನಿಯೋಗ. ಓಕೆ, ಕುಡಿಯೋ ನೀರಿನ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಕೂಡ ಸ್ಪಷ್ಟವಾಗಿದೆ, ಹಾಗಾಗಿ ಅದನ್ನು ಕೂತ್ಕೊಂಡು ಬಗೆಹರಿಸ್ಕೋಬೋದು. ಹಾಗಾಗಿ ಇವರು ಚುನಾವಣಾ ಪೂರ್ವ ವರ್ಷ, ಹಾಗಾಗಿ ಇವರು ಹೇಳ್ತಿದ್ದಾರೆ, ನೋಡೋಣ ಸರ್ ಮುಂದೆ ಏನಾಗುತ್ತೆ. ಅಲ್ಲ, ಓಕೆ, ಸರ್ಕಾರ ಆಗಲಿ ವಿರೋಧ ಪಕ್ಷಗಳಾಗಲಿ ಯಾವುದೇ ಒಂದು ರೀತಿಯ ನಿಯೋಗವನ್ನು ತೆಗೆದುಕೊಂಡು ಹೋಗೋದಕ್ಕೆ ಇದುವರೆಗೂ ಸಾಧ್ಯ ಆಗಿಲ್ಲ. ಆದರೆ ಇಲ್ಲಿ ನಿಜಕ್ಕೂ ಭಗೀರಥ ಅನ್ನಿಸ್ಕೊಳ್ಳೋದು ಒಂದು ವೇಳೆ ನೀರು ಬಿಟ್ಟರೆ ಮನೋಹರ್ ಪರಿಕರ್ ಆಗ್ತಾರೆ. ಖಂಡಿತ, ಈ ಚುನಾವಣಾ ಸಂದರ್ಭದಲ್ಲಿ ಅವರು ಕುಡಿಯೋ ನೀರಿನ ಬಗ್ಗೆ ಮಾನ್ಯ ಸಂವಿಧಾನದಲ್ಲಿ ಸಂಪೂರ್ಣವಾಗಿ ಅಡಕ ಆಗಿದೆ. ಕುಡಿಯೋ ನೀರಿಗೆ ಇಡೀ ರಾಷ್ಟ್ರದ ಎಲ್ಲ ನದಿಗಳಿಗೂ ಎಲ್ಲ ರಾಜ್ಯದಲ್ಲಿ ಯಾರಾದ್ರೂ ಅವರಿಗೆ ಸಂಪೂರ್ಣವಾದ ಹಕ್ಕಿದೆ ಅಂತೇಳಿ ಈ ನಿಟ್ಟಿನಲ್ಲಿ ಗೋವಾ ಮುಖ್ಯಮಂತ್ರಿಗಳ ಮನೋಹರ್ ಪರಿಕರ್ ಅವರು ಪ್ರಯತ್ನ ಮಾಡ್ತಿರೋದು ತುಂಬ ಶ್ಲಾಘನೀಯ. ಓಕೆ ಓಕೆ, ನೋಡೋಣ ಮುಂದಿನ ದಿನಗಳಲ್ಲಾದರೂ ಉತ್ತರ ಕರ್ನಾಟಕದ ರೈತರಿಗೆ ಅಲ್ಲಿನ ಜನಸಾಮಾನ್ಯರಿಗೆ ಕುಡಿಯುವ ನೀರಿನ ನೆಲೆ ಅಥವಾ ಸೆಲೆ ಸಿಗುತ್ತಾ ಅನ್ನುವಂಥದ್ದು ಒಂದು ರೀತಿಯ ಸಿಹಿ ಸುದ್ದಿನೇ. ಅದನ್ನು ಆ ಒಂದು ಸಿಹಿ ಸುದ್ದಿ ಬೇಗ ಎಲ್ಲರಿಗೂ ಕೂಡ ಎಲ್ಲರ ಕಿವಿಗೂ ಬೀಳಲಿ, ಹಾಗೆ ಅದು ಕಾರ್ಯಪ್ರವೃತ್ತವಾಗಲಿ ಅಂತ TV5 ಕೂಡ ಹಾರೈಸುತ್ತೆ. ಇನ್ನು ಮುಂದಿನ ನ್ಯೂಸ್ ಏನಿದೆ ನೋಡೋಣ. ಇನ್ನು ಮುಂದೆ ನ್ಯಾಯಬೆಲೆ ಅಂಗಡಿಗಳಲ್ಲೂ ಸಾಕಷ್ಟು ಸೌಲಭ್ಯಗಳು ಸಿಗುತ್ತಂತೆ. ಏನು ಸೌಲಭ್ಯ ಸಿಗುತ್ತೆ? ಬಸ್ಸು, ರೈಲು ಟಿಕೆಟ್, ನ್ಯಾಯಬೆಲೆ ಅಂಗಡಿಗಳು ಮುಂದೆ ಇನ್ನು ಮುಂದೆ ಸೇವಾ ಸಿಂಧು ಕೇಂದ್ರಗಳಾಗಿ ಪರಿವರ್ತಿಸಲಾಗುತ್ತೆ ಅಂತ ಆಹಾರ ಸಚಿವ UT ಖಾದರ್ ಹೇಳಿದ್ದಾರೆ. ನ್ಯಾಯಬೆಲೆ ಅಂಗಡಿಗಳಲ್ಲಿ ಪಡಿತರ ಜೊತೆಗೆ ಬಸ್ಸು ಹಾಗೆ ರೈಲು ವಿಮಾನ ಟಿಕೆಟ್ಗಳು ಸೇರಿದ ಹಾಗೆ ಅಗತ್ಯ ಸೇವೆಗಳನ್ನು ಒದಗಿಸುವ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಸಾಮಾನ್ಯ ಸೇವಾ ಕೇಂದ್ರ ಏಜೆನ್ಸಿ ಮೂಲಕ ನ್ಯಾಯಬೆಲೆ ಅಂಗಡಿಗಳಿಗೆ ಉಚಿತವಾಗಿ ಬ್ರಾಡ್ಬ್ಯಾಂಡ್ ಸಂಪರ್ಕವನ್ನು ಕಲ್ಪಿಸಿಕೊಡ್ತಾ ಇದೆ. ಇದರಿಂದ ನ್ಯಾಯಬೆಲೆ ಅಂಗಡಿಯವರಿಗೆ ಆದಾಯ ಬರುತ್ತೆ. ರಾಜ್ಯ ಸರ್ಕಾರ ನ್ಯಾಯಬೆಲೆ ಅಂಗಡಿಯವರಿಗೆ ನೀಡುವಂತಹ ಕಮಿಷನನ್ನು 3 ವರ್ಷಗಳವರೆಗೆ CSC ಏಜೆನ್ಸಿಗೆ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ. ಎಸ್, ನ್ಯಾಯಬೆಲೆ ಅಂಗಡಿ ಕೇವಲ ನಾವು ದವಸ ಧಾನ್ಯಗಳನ್ನು ಸೀಮೆಯನ್ನು ತೆಗೆದುಕೊಂಡು ಬರ್ತಾ ಇದ್ದಂತಹ ನ್ಯಾಯಬೆಲೆ ಅಂಗಡಿಗಳು ಈಗ ಮತ್ತಷ್ಟು ಸೇವಾ ಸೌಲಭ್ಯ ಕೇಂದ್ರಗಳಾಗಿ ಪರಿವರ್ತನೆ ಆಗ್ತಾ ಇದೆ. ನಿಜಕ್ಕೂ ಒಂದು ರೀತಿಯ ಏನು ಸೌಲಭ್ಯವನ್ನು ಉನ್ನತೀಕರಣಗೊಳಿಸುವಂತಹ ಕೆಲಸವನ್ನು ಇಲ್ಲಿ ರಾಜ್ಯ ಮಾಡ್ತಾ ಇದೆ. ಅದರ ಜೊತೆಗೆ ಕೇಂದ್ರ ಸರ್ಕಾರದ ನೆರವು ಕೂಡ ಇದಕ್ಕೆ ಇದೆ ಅನ್ನೋದನ್ನು ಮರಿಬಾರದು. ಎಸ್, ಇದ್ರ ಬಗ್ಗೆ ಮಾತನಾಡೋಣ. ರಾಮಣ್ಣವರೇ, ಈ ಒಂದು ಸೌಲಭ್ಯ ಅಥವಾ ಏನಿದೆ ನ್ಯಾಯಬೆಲೆ ಅಂಗಡಿ ಅಂತಂದರೆ ನಮ್ಗೆ ಗೊತ್ತಿತ್ತು, ಅಕ್ಕಿ ತರ್ತಾಯಿದ್ವಿ, ಸಕ್ಕರೆ ತರ್ತಾಯಿದ್ವಿ, ಆದರೆ ಎಲ್ಲ ಒಂದು ಕಡೆ ನಾವು ಪ್ರಗತಿ ಆಗ್ತಾ ಇದ್ದ ಹಾಗೆ ಸೊ ಇವೆಲ್ಲವೂ ಕೂಡ ಬೇಕಾಗಿತ್ತು. ನ್ಯಾಯಬೆಲೆ ಅಂಗಡಿಗಳನ್ನು ಕೂಡ ಈ ರೀತಿಯಾಗಿ ಬಳಸ್ಕೊಳ್ಬಹುದು, ಬ್ರಾಡ್ಬ್ಯಾಂಡ್ ಸೇವೆ ಕಲ್ಪಿಸ್ತಾ ಇದ್ದಾರೆ, ಜನಸಾಮಾನ್ಯರನ್ನು ಹತ್ತಿರಕ್ಕೆ ಅಂದರೆ ಪ್ರಪಂಚವನ್ನು ಇನ್ನೂ ಕೂಡ, ಯಾಕೆಂದರೆ ಪ್ರಪಂಚ ಅಂದರೆ ನಮಗೆ ಸಾಕಷ್ಟು ದೊಡ್ಡದು ಅಂತ ಅನ್ನಿಸ್ತಾ ಇದೆ. ಇದೆಲ್ಲವನ್ನು ಗಮನಿಸ್ಕೊಂಡ್ರೆ ಸೌಲಭ್ಯ ನಮಗೆ ಸಿಗ್ತಾ ಇದೆ, ಏನು ಅನಿಸುತ್ತೆ ಇದ್ರ ಬಗ್ಗೆ? ಸರ್, ನ್ಯಾಯಬೆಲೆ ಅಂಗಡಿಗಳ ಬಗ್ಗೆ ಒಂದು ನನಗೆ ಭಿನ್ನ ಅಭಿಪ್ರಾಯ ಇದೆ. ಏನಂದರೆ, ನ್ಯಾಯಬೆಲೆ ಅಂಗಡಿ ಯಾರಿಗೆ ಕೊಟ್ಟರೂ ಅವ್ರು ಲಾಭಕ್ಕಾಗಿನೇ ತಗೊಳ್ತಾರೆ, ಮತ್ತು ಭಾಳ ಜನ ಸಾಮಾನ್ಯ ಜನರಿಗೆ ಅವ್ರು ತಿಳುವಳಿಕೆ ಇರಲ್ಲ, ಅವ್ರಿಗೆ ವಂಚನೆ ಮಾಡ್ತಾರೆ. ಇದು ಸ್ವಂತ ಅನುಭವ. ಓಕೆ, ಅದರಿಂದ ನ್ಯಾಯಬೆಲೆ ಅಂಗಡಿಗಳು ಮಾಡೋದಕ್ಕಿಂತ ಸರ್ಕಾರದ ವತಿಯಿಂದಲೇ ಅಂಥದ್ದೊಂದು ಅವನಿಗೆ ನೌಕರದಾರನೊಬ್ಬನಿಟ್ಟು ಅವನಿಗೆ ಸಂಬಳ ಕೊಟ್ಟು ಅಲ್ಲಿ ಏನು ಇದೆಯೋ ಎಲ್ಲಿ ಪಂಚಾಯತಿಗಳಲ್ಲಿ ಮಾಡಬೇಕು ಅಂತ ಎಲ್ಲಾದರೂ ಮಾಡಲಿ ಅವರು. ಓಕೆ, ಎಲ್ಲಿ ಮಾಡಲಿ, ನ್ಯಾಯಬೆಲೆ ಅಂಗಡಿಗಳೇನಾಗಿದೆ ಅಂದರೆ ಅವರು ಅದನ್ನ ತಗೊಳ್ಳದೆ ಲಾಭಕ್ಕಾಗಿನೇ ಮತ್ತು ವಂಚನೆ ಮಾಡೋಕ್ಕಾಗಿ ಕಮಿಷನ್ಗೆ ಬರೀ ಕಮಿಷನ್ ತಗೊಂಡ್ರೆ ತಪ್ಪೇನಿಲ್ಲ, ಅವರಿಗೆ ಒಂದು ಕಾನೂನುಬದ್ಧವಾದ ಇರುತ್ತೆ, ತಗೊಳ್ಳಿ. ಆದರೆ ರೇಷನ್ ಕೆಲವರಿಗೆ ಕೊಡ್ದಂಗೆ ಅದನ್ನೇ ಇನ್ನೊಬ್ಬರಿಗೆ ಕೊಡೋದು ಅಥವಾ ಇನ್ನೇನು ಕಾಳಸಂತೆ ಏನೇನೋ ಮಾಡೋದು, ಆ ಥರದ ಒಂದು ಭಾಳ ಅವ್ಯವಹಾರ ಅದು. ನ್ಯಾಯಬೆಲೆಯಲ್ಲೇ ಸಾಕಷ್ಟು ಇದೆ, ಅದು ಅನ್ಯಾಯ ಬೆಲೆ ಥರನೇ ಭಾಳಷ್ಟು ವ್ಯವಸ್ಥೆ, ಯಾಕಂದ್ರೆ ಅದು ನೇರವಾಗಿ ಜನಸಾಮಾನ್ಯರಿಗೆ ತಲುಪೋದು. ಹೌದು, ಇನ್ನು ಮೇಲ್ಮಟ್ಟದ್ದಾದ್ರೆ ಅದೊಂಥರ, ಅಲ್ಲಿಗೆ ಬರೋನೇ ಬಡವ, ಯಾರು ಶ್ರೀಮಂತ ಬರಲ್ಲ, ಸೋನಮ್ಮ ಸೂರ್ಯಕ್ಕೆ ಗುಂಡನೇ ಬರಲ್ಲ ಅಲ್ಲಿ. ಅದರಿಂದ ಅಲ್ಲಿ ಮೊದಲು ಅನ್ಯಾಯ ಆಗ್ತದೆ, ಅದನ್ನು ಯಾವ ರೀತಿ ಸರಿಪಡಿಸ್ಬೇಕೋ ಅಥವಾ ನ್ಯಾಯಬೆಲೆ ಅಂತೂ ಭಾಳ ಅನ್ಯಾಯ ಆಗುತ್ತೆ. ಓಕೆ, ಎಸ್, ತಾವೇನು ಹೇಳ್ತೀರಿ ದಿನೇಶ್? ಸರ್, ನ್ಯಾಯಬೆಲೆ ಅಂಗಡಿಗಳು ಇವತ್ತು ಅನ್ಯಾಯ ಬೆಲೆ ಅಂಗಡಿಗಳಾಗಿ ಮಾರ್ಪಟ್ಟಾಗಿದೆ. ಇವತ್ತು ಪ್ರತಿ ಸರ್ಕಾರದ ಕಾನೂನು ಹೇಳುತ್ತೆ 1 ತಿಂಗಳು 31 ದಿನಗಳು ಕೂಡ ನ್ಯಾಯಬೆಲೆ ಅಂಗಡಿ ತೆಗೆದಿರಬೇಕು ಅಂತೇಳಿ. ಹೌದು, ಆದರೆ ಇವರು ಕೇವಲ 2-3 ದಿನ. ಇವತ್ತು ಅಲ್ಲಿ ಫುಡ್ ಇನ್ಸ್ಪೆಕ್ಟರ್ಗಳು, ಫುಡ್ DDಗಳು ಪರಿಶೀಲನೆ ಮಾಡೋದೇ ಇಲ್ಲ. ಯಾಕೆ ಅಂತೇಳಿದರೆ ಇದು ಭ್ರಷ್ಟಾಚಾರದ ಕೋಪಗಳಾಗಿದೆ. ಇನ್ನು ಇದರಂತೂ ಕೊಟ್ಬಿಟ್ರಂತೂ ಇದು ಸಂಪೂರ್ಣವಾಗಿ ಜನರನ್ನ ಕೇಳೋಕ್ಕಾಗಲ್ಲ, ಇನ್ನಷ್ಟು ಲಾಭ ಬರುತ್ತೆ, ಇನ್ನಷ್ಟು ಲಾಭಾಂಶಕ್ಕೆ ಆಗುತ್ತೆ. ಓಕೆ, ಹಾಗಾಗಿ ಈ ಇಂಥದ್ರಲ್ಲಿ ಏನಾಗುತ್ತೆ ಅಂತೇಳಿದರೆ ಈಗ ಇವ್ರು ಕೊಡಬಾರ್ದು. ಯಾಕೆ ಅಂತೇಳಿದರೆ ಹೆಚ್ಚಿನ ನ್ಯಾಯಬೆಲೆ ಅಂಗಡಿಗಳಲ್ಲಿರುವಂಥದ್ದು ಅವಿದ್ಯಾವಂತರು. ಸೊ ಅಲ್ಲಿ ತೊಡಕಾಗುತ್ತೆ, ಅಲ್ಲಿ ತೊಡಕಾಗುತ್ತೆ, ಇವ್ರಿಗೆ ಕಂಪ್ಯೂಟರ್ ನಿರ್ವಹಣೆ ಮಾಡ್ಲಿಕ್ಕೆ ಬರಲ್ಲ. ಅಲ್ಲ, ಸರ್ಕಾರ ಹೇಳೋದು ಏಜೆನ್ಸಿಗಳಿಗೆ ಕೊಟ್ಬಿಡ್ತೀವಿ ಅದನ್ನು, ಅಂದರೆ ಖಾಸಗಿಯವರಿಗೆ ಕೊಡ್ತೀವಿ ಏಜೆನ್ಸಿಗಳು, ಅವ್ರು ನಡೆಸ್ಕೊಂಡು ಹೋಗ್ತಾರೆ ಅಂತ. ಅದು ಕೂಡ ಭ್ರಷ್ಟಾಚಾರಕ್ಕೆ ಒಂದು ದಾರಿ ಆದಂಗೆ ಆಗುತ್ತೆ, ಅವರ ಹಿಂಬಾಲಕರಿಗೆ, ಅವ್ರ ಹಿಂಬಾಲಕರಿಗೆ ಮತ್ತು ರಾಜಕಾರಣದ ಹಿಂಬಾಲಕರಿಗೆ, ಆಯಾ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು MLA ಬೆಂಬಲಿಗರಿಗೆ ಅವಕಾಶ ಮಾಡ್ತಾರೆ, ಅಲ್ಲೂ ರಾಜಕಾರಣ ಆಗುತ್ತೆ. ಓಕೆ, ಹಾಗಾಗಿ ಇದನ್ನ ಒಂದು ವಿಶೇಷವಾದಂಥ ಒಂದು
ಗ್ರಾಮ ಪಂಚಾಯತಿಯಲ್ಲಿ ಹೊಸ ಹುದ್ದೆಯನ್ನು ಸೃಷ್ಟಿ ಮಾಡಿ ಅರ್ಹ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಅವ್ರ ಮೂಲಕ ಮಾಡಿದ್ರೆ ಇದು ಸರ್ಕಾರಿ ಹುದ್ದೆ ತರ ಮಾಡಿ ಸರ್ಕಾರಿ ಸರ್ಕಾರದಿಂದ ನಿಯಂತ್ರಿತವಾಗಬೇಕು, ಸರ್ಕಾರದಿಂದ ನಿಯಂತ್ರಿತಗಳು ಬೇಡ, ಖಾಸಗಿ ಏಜೆನ್ಸಿಗಳು ಬೇಡ, ಸರ್ಕಾರದಿಂದ ನೇರವಾಗಿ ಗ್ರಾಮ ಪಂಚಾಯತಿಗಳಿಗೆ ಸವಲತ್ತನ್ನು ಕೊಟ್ಟು ಅರ್ಹ ವ್ಯಕ್ತಿಗಳನ್ನು ಅರ್ಹ ವಿದ್ಯಾರ್ಹತೆ ಇರುವಂಥವ್ರನ್ನ ಆಯ್ಕೆ ಮಾಡಿ ಅವರಿಂದ ನಿರ್ವಹಣೆ ಮಾಡಿದ್ರೆ ಈ ಯೋಜನೆ ಫಲಪ್ರದ ಆಗ್ಬೋದು ಅನ್ನುವಂಥದ್ದು ನಿರೀಕ್ಷೆ ಇದೆ. ಎಸ್, ಅಂದ್ರೆ ಇಂತಹ ಸೌಲಭ್ಯಗಳು ನೇರವಾಗಿ ಜನರಿಗೆ ಹೋಗ್ಬೇಕಾದ್ರೆ ಯಾವುದೇ ಏಜೆನ್ಸಿಗಳು ಬೇಡ, ಸರ್ಕಾರನೇ ನೇಮಕ ಮಾಡಲಿ. ಸೊ ಹಾಗಿದ್ರೆ ನೇರವಾಗಿ ಅವರಿಗೆ ತಲುಪುತ್ತೆ ಅನ್ನೋದು ಅದು ಆ ಒಂದು ಖಾಸಗಿ ವ್ಯವಹಾರ ಅನ್ನೋದೇ ಲಾಭ ಪಡುತ್ತಾನೆ. ಓಕೆ, ಸೊ ಅದು ಇಲ್ಲಿ ಆಗಬಾರ್ದು, ಈ ಒಂದು ವಿಷಯದಲ್ಲೂ ಆಗಬಾರ್ದು, ಸೌಲಭ್ಯಗಳ ಹಂಚಿಕೆ ವಿಷಯದಲ್ಲಿ ಈ ರೀತಿ ಆಗಬಾರ್ದು ಅಂತ. ಎಸ್, ಬಹುಶಃ ನಿಜ ಅನ್ಸುತ್ತೆ, ನೋಡೋಣ ಮುಂದೆ ಏನೇನು ನ್ಯೂಸ್ ಇದೆ ಅಂತ. ಒಂದು ಬ್ರೇಕ್ ತಗೊಳ್ಳೋಣ, ಬ್ರೇಕ್ ನಂತರ ಮತ್ತಷ್ಟು ಸುದ್ದಿ, ಮತ್ತಷ್ಟು ವಿಶ್ಲೇಷಣೆ. ಬ್ರೇಕ್ ನಂತರ ನ್ಯೂಸ್ ಕ್ಯಾನ್ಗೆ ಮತ್ತೊಮ್ಮೆ ಸ್ವಾಗತ. ಇನ್ನು ರಾಜ್ಯದಲ್ಲಿ ತೀವ್ರವಾಗಿ ಚರ್ಚೆ ಆಗ್ತಾ ಇರುವಂತಹ ವಿಷಯ ಅಂತಂದ್ರೆ, ರಾಜ್ಯದಲ್ಲಿ ಇನ್ನು ಮುಂದೆ ಹಾಫ್ ಹೆಲ್ಮೆಟ್ಗಳಿಗೆ ಬ್ರೇಕ್ ಬೀಳತಾ ಇದೆ ಅನ್ನುವಂಥದ್ದು. ಈಗಾಗಲೇ ಮೈಸೂರಿನಲ್ಲಿ ಅದು ಕಡ್ಡಾಯವನ್ನು ಕೂಡ ಗೊಳಿಸಿದ್ದಾರೆ. ISI ಮುದ್ರೆಯನ್ನು ಹೊಂದಿರುವಂತಹ ಹೆಲ್ಮೆಟ್ ಧರಿಸಿದವರಿಗೆ ಮಾತ್ರ ಬೈಕ್ನಲ್ಲಿ ಸವಾರಿ ಮಾಡೋದಕ್ಕೆ ಅವಕಾಶವನ್ನು ನೀಡಲಾಗಿದೆ. ತಮ್ಮ ಶಿರವನ್ನು ಕಾಪಾಡಿಕೊಳ್ಳಬೇಕಾದ್ರೆ ಶಿರಸ್ತ್ರಾಣವನ್ನು ಕೂಡ ಸಾಕಷ್ಟು, ಅಂದರೆ ಅದು ಗಟ್ಟಿಯಾಗಿರಬೇಕು ಅನ್ನುವಂಥ ನಿರ್ಧಾರ ಮಾಡಲಾಗಿದೆ. ಸೊ ಸಂಚಾರಿ ಪೊಲೀಸರು ಈ ನಿಯಮವನ್ನು ಈಗಾಗಲೇ ಪಾಲಿಸ್ತಾ ಇದ್ದಾರೆ. ಒಂದು ವೇಳೆ ನಿಯಮ ಏನಾದರೂ ಉಲ್ಲಂಘಿಸಿದರೆ February 1 ಸವಾರರ ಜೇಬಿಗೆ ಕತ್ತರಿ ಬೀಳೋದು ಗ್ಯಾರಂಟಿ. ಪೊಲೀಸ್ ಇಲಾಖೆಗೆ ಸೂಚನೆಯನ್ನು ಕೂಡ ಕೊಟ್ಟಿದೆ ರಾಜ್ಯ ಸರ್ಕಾರ. ಇದರ ಬಗ್ಗೆ ಗಂಭೀರವಾದಂಥ ಚಿಂತನೆ ಕೂಡ ನಡೆಸಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಪ್ರಾಣ ರಕ್ಷಣೆ ಸಂಚಾರ ಪೊಲೀಸ್ ಪ್ರಾಣ ರಕ್ಷಣೆಗೋಸ್ಕರ ಸಂಚಾರಿ ಪೊಲೀಸರು ಹಾಗೆ ಸಾರಿಗೆ ಇಲಾಖೆ ಇಂಥದ್ದೊಂದು ಹೊಸ ನಿಯಮವನ್ನು ಜಾರಿಗೆ ತರ್ತಾ ಇದೆ. ಸವಾರರು ISI ಮಾರ್ಕ್ ಇರುವಂತಹ ಸಂಪೂರ್ಣವಾಗಿ ಮುಖವನ್ನು ಕವರ್ ಮಾಡುವಂತಹ ಉತ್ತಮ ಗುಣಮಟ್ಟದ ಹೆಲ್ಮೆಟನ್ನು ಧರಿಸೋದು ಕಡ್ಡಾಯ ಅಂತ ಹೇಳ್ತಾ ಇದೆ. ಎಸ್, ಇದರ ಬಗ್ಗೆ ಮಾತನಾಡಲೇಬೇಕು, ಯಾಕೆಂದರೆ ಇದೊಂದು ಸಾರ್ವಜನಿಕವಾದಂಥ ಪ್ರಕಟಣೆ, ಸಾರ್ವಜನಿಕರ ಹಿತದೃಷ್ಟಿಯಿಂದ ಮಾಡಿರುವಂಥದ್ದು. ಯಾಕೆಂದರೆ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಒಂದು ರೀತಿಯ ಕ್ಯಾಪ್ ರೀತಿಯ ಹೆಲ್ಮೆಟ್ಗಳನ್ನು ಹಾಕ್ಕೊಂಡು ಓಡಾಡ್ತಾರೆ. ಸೊ ಇದು ಎಷ್ಟು ಬಟ್ಟೆಗೆ ಸೂಕ್ತ ಅನ್ನುವಂಥದ್ದು. ಎಸ್ ದಿನೇಶ್, ಏನು ಹೇಳ್ತೀರಿ ಇದರ ಬಗ್ಗೆ? ಸರ್, ಇದು ಭಾಳ ಒಂದು ಗಂಭೀರವಾದಂಥ ವಿಚಾರ. ಸರ್ಕಾರ ಉತ್ತಮವಾದ ಹೆಜ್ಜೆನ ಇಟ್ಟಿದೆ ಅಂತ ಹೇಳ್ಬೋದು ಪೊಲೀಸ್ ಇಲಾಖೆ. ಇವತ್ತು ಈ ಹೆಲ್ಮೆಟ್ ಹಾಫ್ ಹೆಲ್ಮೆಟ್ ಏನಾಗ್ತಾ ಇದೆ ಅಂತ ಹೇಳಿದರೆ, ಅಪಘಾತಗಳು ಸಣ್ಣ ಅಪಘಾತ ಆದರೂ ಕೂಡ ಅವರಿಂದ ಈ ಹೆಲ್ಮೆಟ್ ಅರ್ಧ ಕಿಲೋಮೀಟರ್ ದೂರ ಹಾರೋಗುತ್ತೆ. ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳು ಸಂಪೂರ್ಣವಾಗಿ ಅದನ್ನು ಹಾಫ್ ಹೆಲ್ಮೆಟೇ ಬಳಸ್ತಾ ಇದ್ದಾರೆ. ಹೌದು, ಹಾಗಾಗಿ ಸರ್ಕಾರ ಇದನ್ನು ಗಂಭೀರವಾಗಿ ಚಿಂತನೆ ಮಾಡಿದೆ. ಜೊತೆಗೆ ಈ ನಕಲಿ ಹೆಲ್ಮೆಟ್ಗಳ ತಯಾರಿಕೆ ಇದೆಯಲ್ಲ, ಸರ್ಕಾರ ಅದನ್ನು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ಓಕೆ, ಅದನ್ನು ಗಂಭೀರವಾಗಿ ಪರಿಗಣಿಸ್ಬೇಕು. ಅಂಥ ಕಂಪ್ನಿಗಳಿಗೆ ಮುಲಾಜಿಲ್ದೆ ಅಂತ ಮುಚ್ಚಿಸ್ಬೇಕಾಗುತ್ತೆ, ಇಲ್ಲಾಂದರೆ ದಂಡ ವಿಧಿಸಬೇಕಾಗುತ್ತೆ. ಓಕೆ, ಈ ಒಂದು ಕೆಲಸ ಶ್ಲಾಘನೀಯ ಅಂತ ಹೇಳ್ತೀರಿ. ಬೆಂಗಳೂರಿನಲ್ಲಿ ಈ ತಿಂಗಳ ಕೊನೆಯವರೆಗೂ ಕೂಡ ಡೆಡ್ಲೈನ್ ಕೊಟ್ಟಿದ್ದಾರೆ. ಎಸ್ ರಮಣ, ತಾವೇನು ಹೇಳ್ತೀರಿ? ಹೌದು ಸರ್, ದಿನೇಶ್ ಅಭಿಪ್ರಾಯಕ್ಕೆ ನನ್ನ ಸಹಮತ. ಮತ್ತು ಜೊತೆಗೆ ನಮ್ಮ ಯುವಕರು ಏನು ಗಾಡಿ ಒಳಗೆ ಬೇಜವಾಬ್ದಾರಿಯಾಗಿ ಅವರಿಂದ ಎಷ್ಟು ತೊಂದರೆ ಆಗ್ತದೆ, ಅವ್ರಿಗೆ ತೊಂದರೆ ಆಗೋದ್ರ ಜೊತೆಗೆ ಪಾದಚಾರಿಗಳಿಗೆ ಯೋಚನೆ ಮಾಡಿರಲ್ಲ, ಬಂದು ಅಪಾಯ ಮೇಲೆ ಬೀಳುತ್ತೆ. ಅದರಿಂದ ಯುವಕರನ್ನ ತುಂಬ ಗಂಭೀರವಾಗಿ ತಗೊಂಡು ಆ ಯುವಕರಿಗೆ ತಿಳುವಳಿಕೆ ಕೊಡಬೇಕು, ಅಥವಾ ಅವ್ರಿಗೆ ಲೈಸೆನ್ಸ್ ಕೊಡಬೇಕಾದ್ರೆ ಸಾಕಷ್ಟು ತರಬೇತಿ ಕೊಡೋದು, ಅಥವಾ ಇನ್ನೇನಾದರೂ ಅವ್ರಿಗೆ ಶಿಕ್ಷೆಯ ಅರಿವು ಮೂಡಿಸೋದು, ಅದರಿಂದ ಅಪಾಯ ಆಗೋದು, ಮತ್ತು ಅವರಿಗೆ ಜವಾಬ್ದಾರಿ ಬರೋ ಅಂತ ಏನಾದರೂ ಕಾರ್ಯಕ್ರಮ ಹಾಕಿಬೇಕು ಸರ್. ಯಾಕಂದರೆ ಯುವಕರಿಂದಲೇ ಭಾಳಷ್ಟು ಆಕ್ಸಿಡೆಂಟ್ ಆಗ್ತಾ ಇರೋದು. ಮತ್ತು ಅದರೊಟ್ಟಿಗೆ ಈ ದ್ವಿಚಕ್ರ ವಾಹನ ಸವಾರರು ನಾ ಈ ಹೆಲ್ಮೆಟ್ ಧರಿಸೋದ್ರಿಂದ ಭಾಳ ಒಳ್ಳೆಯದಾಗುತ್ತೆ, ಭಾಳ ಅದು ಅದರಿಂದ ತಪ್ಪೇನಿಲ್ಲ, ಗುಣಮಟ್ಟದ ಮತ್ತು ISI ಮಾರ್ಕ್ ಇರೋಂಥದ್ದನ್ನು ಖಂಡಿತ. ಅದನ್ನು ಆ ಒಂದು ಯೋಜನೆ ಅಂದರೆ ಮುಂಚೆ ಈ ಹೆಲ್ಮೆಟ್ ಯೋಜನೆ ತಂದಾಗಲೇ ಇದನ್ನು ಜಾರಿಗೆ ತಂದಿತ್ತು, ಎಲ್ಲೋ ಒಂದು ಕಡೆ ಅದನ್ನು ಯಾರು ಮಾನಿಟರ್ ಮಾಡಲಿಲ್ಲ ಸರಿಯಾಗಿ, ಬಹುಶಃ ಹಂಗಾಗಿ ಉದಾಸೀನ ಮಾಡ್ತಾ ಅದನ್ನೇ ಹಾಕಿದ್ರು ಹಾಕ್ತಿದ್ರು, ಅದೇನು ಕಡ್ಡಾಯ ಅನ್ನಂಗಿಲ್ಲ, ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕಡ್ಡಾಯ ಮಾಡ್ತಾ ಹೋಗೋದನ್ನ ಸುಪ್ರೀಂ ಕೋರ್ಟು ಇದನ್ನ ಕಡ್ಡಾಯಗೊಳಿಸಲಾಗಿ ಹಂಗಾಗಿತ್ತು. ರಾಜ್ಯ ಸರ್ಕಾರ ಎಚ್ಚೆತ್ಕೊಂತು, ರಾಜ್ಯ ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸ್ತು. ಎಸ್, ರಾಜ್ಯ ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ ನಂತರ ಏನಾಯಿತು, ಪೊಲೀಸ್ ಇಲಾಖೆಗೆ ರಾಜ್ಯ ಸರ್ಕಾರ ಒಂದು ನಿರ್ದೇಶನ ನೀಡಿತು. ಅಲ್ಲಿವರೆಗೂ ಕೂಡ ಸುಪ್ರೀಂ ಕೋರ್ಟ್ ಆದೇಶನ ಪಾಲನೆಯೇ ಆಗ್ತಾ ಇರಲಿಲ್ಲ. ನಿಜ, ಹಾಗಾಗಿ ಇವತ್ತು ನೋಡಿ ಹೆಲ್ಮೆಟ್ ಧರಿಸದೇ ಇರೋದ್ರಿಂದ ಅಪಘಾತಗಳನ್ನು ಮೇಜರಾಗಿ ತಲೆಗೆ ಇಟ್ಬಿಡುತ್ತೆ. ಅದು ಗಂಭೀರವಾಗಿ ಕೈ ಮೈಗೆ ಏಟಾಗುವಂಥದ್ದು ಒಂದು ಕಡೆ ಇರುತ್ತೆ, ತಲೆಗೆ ಏಟಾದರೆ ಮನುಷ್ಯನಿಗೆ ಪ್ರಾಣ ಹೋಗುವಂಥ ಒಂದು ಗಂಭೀರವಾದಂಥ ಗಾಯಗಳಾಗುತ್ತೆ. ಇದು ನಮ್ಮ ರಕ್ಷಣೆಗೋಸ್ಕರ ಇರುವಂಥದ್ದು, ಹಾಗಾಗಿ ಜನರು ಅದನ್ನು ವಿಶೇಷವಾಗಿ ಅದನ್ನು ಅನುಸರಿಸಬೇಕಾಗುತ್ತೆ, ಕಾನೂನನ್ನು ಪಾಲನೆ ಮಾಡಬೇಕಾಗುತ್ತೆ. ಓಕೆ, ಇದರ ಮಧ್ಯನೇ ಟೀಚರ್ಸ್ಗೆ ಒಂದು ಸುದ್ದಿ ಇದೆ. ಸಾಕಷ್ಟು ದಿನಗಳಿಂದ ಶಿಕ್ಷಕರು
ಏನು ಒಂದು ರೀತಿಯ ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದರು ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಇಲಾಖೆಯ ಶಿಕ್ಷಕರು. ಸರ್ಕಾರ ಈಗ ಅವರ ಬೇಡಿಕೆಯನ್ನು ಈಡೇರಿಸ್ತಾ ಇದೆ. ಸಾಕಷ್ಟು ದಿನ ಆದರೂ ಟ್ರಾನ್ಸ್ಫರ್ ಆಗಲಿಲ್ಲ, ಜೂನ್ ಮಾಹೆಯಲ್ಲಿನೇ ಟ್ರಾನ್ಸ್ಫರ್ ನಡಿಬೇಕಾಗಿತ್ತು ಅನ್ನುವಂಥ ಆಸೆ ಅವರಿಗಿತ್ತು. ಆದರೆ ಸರ್ಕಾರ ಇಷ್ಟು ಲೇಟ್ ಆಗಾದರೂ ಡಿಲೇ ಆದರೂ ಕೂಡ ಒಂದು ರೀತಿಯ ಒಳ್ಳೆಯ ಯೋಜನೆಯನ್ನು ಮಾಡಿಕೊಂಡಿದೆ. ಸರ್ಕಾರ ಎ ವಲಯದಲ್ಲಿ 10 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇರುವಂಥ ಶಿಕ್ಷಕರ ವರ್ಗಾವಣೆಗೆ ಅಂತಿಮ ಗೈಡ್ಲೈನ್ಸ್ ಮಾರ್ಗಸೂಚಿಯನ್ನು ಹೊರಡಿಸಿದೆ. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಈ ನಿಯಮದಿಂದ ಸತತ 10 ವರ್ಷಗಳಿಂದ ಮಹಾನಗರ ಅಥವಾ ಜಿಲ್ಲಾ ಕೇಂದ್ರಗಳಲ್ಲಿ ಕೆಲಸ ಮಾಡಿರುವ ಶಿಕ್ಷಕರು ಇನ್ಮುಂದೆ ಗ್ರಾಮೀಣ ಪ್ರದೇಶದ ಶಾಲೆಗಳಿಗೆ ತೆರಳುವುದನ್ನು ಕಡ್ಡಾಯಗೊಳಿಸಿದೆ. ಎಸ್, ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಕರು ಅಂತಂದರೆ ಅದು ಒಂದು ರೀತಿಯ ಮರೀಚಿಕೆ ಆಗಿರುವಂತಹ ಸಂದರ್ಭ ಸಾಕಷ್ಟು ವರ್ಷಗಳಿಂದ ಕೂಡ ಇದೆ. ಆದರೆ 10 ವರ್ಷಗಳಲ್ಲಿ ನಗರ ಅಥವಾ ಪಟ್ಟಣ ಪ್ರದೇಶಗಳಲ್ಲಿ ಇರುವಂಥ ಶಿಕ್ಷಕರನ್ನು ಇದೀಗ ಗ್ರಾಮೀಣ ಪ್ರದೇಶಗಳಿಗೆ ವರ್ಗಾವಣೆ ಮಾಡಲಾಗ್ತದೆ. ಈ ಬಗ್ಗೆ ಕಡ್ಡಾಯಗೊಳಿಸಿರೋದ್ರಿಂದ ಸೊ ಇದರಿಂದ ಯಾವುದೇ ರೀತಿಯ ವಿನಾಯಿತಿ ಇರೋದಿಲ್ಲ ಅನ್ನುವಂಥದ್ದು. ಅದರ ಜೊತೆಗೆ ಸಾಕಷ್ಟು ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದಂಥ ಶಿಕ್ಷಕರ ವರ್ಗಾವಣೆ ಪ್ರಕ್ರಿಯೆಗೆ ಚಾಲನೆ ಸಿಕ್ಕಿದೆ. ಲೇಟಾಗಾದರೂ ಲೇಟೆಸ್ಟಾಗಿ ಅನ್ನೋ ಒಂದು ರೀತಿಯಲ್ಲಿ ಟೀಚರ್ಸ್ಗೆ ಒಂದು ರೀತಿಯ ನೆಮ್ಮದಿ ನಿರಾಳತೆ ಮೂಡಿದೆ ಅಂತಲೇ ಹೇಳಬಹುದು. ಇನ್ನು ತ್ರಿವಳಿ ತಲಾಖ್ ಮಸೂದೆ ರಾಜ್ಯಸಭೆಯಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷಗಳ ಮಧ್ಯೆ ಜಟಾಪಟಿಗೆ ಕಾರಣ ಆಯಿತು. ಮಸೂದೆಯನ್ನು ಪರಿಶೀಲನಾ ಸಮಿತಿಗೆ ಒಪ್ಪಿಸಬೇಕು ಅಂತ ವಿರೋಧ ಪಕ್ಷಗಳು ಒಗ್ಗಟ್ಟಾಗಿ ಆಗ್ರಹಿಸಿದವು. ಕಾನೂನುಬಾಹಿರವಾಗಿ ತ್ರಿವಳಿ ತಲಾಖ್ ಪದ್ಧತಿ ಅನುಸರಿಸುವುದನ್ನು ತಪ್ಪಿಸೋದಕ್ಕೆ